ವಿಜಯನಗರದಲ್ಲಿ ರಘುನಾಥ್ ಅನ್ನೋ ಒಬ್ಬ ಕೂಲಿಗಾರ ಇದ್ದ. ಅವನು ಪ್ರತಿದಿನ ಕೂಲಿ ಮಾಡೋದಿಕ್ಕೆ ಅವ್ರ ಊರಿಂದ ತುಂಬಾ ದೂರ ಹೋಗ್ತಾ ಇದ್ದ. ರಘುನಾಥನ ಹೆಂಡತಿ ಲಕ್ಷ್ಮಿ ಅಂತ, ಅವರಿಗೆ ಇಬ್ರು ಮಕ್ಕಳಿದ್ರು, ಮಹೇಶ್ ಆಶಾ. ಇಡೀ ಕುಟುಂಬ ಖುಷಿಯಾಗಿತ್ತು. ಒಂದು ದಿನ ಏನಾಯ್ತು ಅಂದ್ರೆ, ರಘುನಾಥ ಪ್ರತಿದಿನ ತರ ಕೂಲಿ ಮಾಡೋದಿಕ್ಕೆ ಬೇರೆ ಊರಿಗೆ ಹೋಗಿದ್ದ. ಅವನು ರೋಡ್ ಕ್ರಾಸ್ ಮಾಡುವಾಗ ಒಂದು ಟ್ರಕ್ ಬಂದು ಅವನಿಗೆ ಗುದ್ದಿ ಆಕ್ಸಿಡೆಂಟ್ ಆಗೋಗತ್ತೆ. ರಘುನಾಥ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವನ ಇಡೀ ಕುಟುಂಬ ದುಃಖದಲ್ಲಿತ್ತು. ಮಕ್ಕಳು ಅಳ್ತಾ ಇದ್ರು. ಲಕ್ಷ್ಮಿ ಎಲ್ರೂ ನಿಭಾಯಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ನೋಡಿ, ನಿಮ್ಮಪ್ಪ ಸರಿ ಹೋಗ್ತಾರೆ, ನೀವಿಬ್ರು ಹೀಗ್ ಅಳ್ತಾ ಇದ್ರೆ ಅದು ನಿಮ್ಮಪ್ಪನ್ಗೆ ಇಷ್ಟ ಆಗಲ್ಲ. ಅಪ್ಪ ಯಾವಾಗ ಸರಿ ಹೋಗ್ತಾರೆ ಹೇಳಮ್ಮ. ಆದಷ್ಟು ಬೇಗ ನೀವಿಬ್ರು ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಹೀಗೆ ಎಷ್ಟೋ ದಿನ ಕಳೆದು ಹೋಯ್ತು. ರಘುನಾಥ್ನ ಪರಿಸ್ಥಿತಿ ಇವಾಗ್ಲೂ ಹಾಗೆ ಇತ್ತು. ಅವನ್ ಇವಾಗ್ಲೂ ಕೂಡ ನಡೆಯೋದಕ್ಕಾಗ್ತಾ ಇರ್ಲಿಲ್ಲ. ಒಂದು ದಿನ ಒಬ್ಳು ನರ್ಸ್ ಲಕ್ಷ್ಮಿ ಹತ್ರ ಬರ್ತಾಳೆ. ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ಲಕ್ಷ್ಮಿ ಡಾಕ್ಟರ್ ಕ್ಯಾಬಿನ್ಗೆ ಹೋಗ್ತಾಳೆ. ನೋಡಿ ಮಾ, ನಾನ್ ನಿಮ್ಗೆ ನೋವು ಮಾಡ್ಬೇಕು ಅಂತ ಇದನ್ನೆಲ್ಲ ಹೇಳ್ತಾ ಇಲ್ಲ. ನಿಮ್ ಹಸ್ಬೆಂಡ್ ನ ಎರಡೂ ಕಾಲ್ಗಳಿಗೆ ಆಪರೇಷನ್ ಮಾಡ್ಬೇಕಾಗತ್ತೆ. ಆಗ್ಲೇ ಅವರು ನಡೆಯಕ್ಕಾಗೋದು, ಆದ್ರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ನೀವಿಷ್ಟು ಖರ್ಚನ್ನ ಮಾಡಿ ಆಪರೇಷನ್ ಮಾಡಿಸ್ತೀರಾ ಅಂತ. ಎಷ್ಟ್ ಖರ್ಚಾಗತ್ತೆ ಡಾಕ್ಟ್ರೆ? ಹತ್ತತ್ರ 20 ಲಕ್ಷ ಆಗುತ್ತೆ. ಅಯ್ಯೋ ದೇವ್ರೆ. ಈಗೇನಾದ್ರೂ ಅವ್ರ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಅವರು ನಡೆಯೋದಕ್ಕಾಗೋದೇ ಇಲ್ಲ. ಈಗ ನೀವು ನಿಮ್ ಪರಿಸ್ಥಿತಿನ ನೋಡ್ಕೊಂಡು ಹೇಳಿ. ಅಕಸ್ಮಾತ್ ನೀವೇನಾದ್ರೂ ಅವ್ರ ಆಪರೇಷನ್ಗೆ ದುಡ್ಡು ಅರೇಂಜ್ ಮಾಡ್ಬಿಟ್ರೆ ಅದು ತುಂಬಾನೇ ಒಳ್ಳೆ ವಿಷಯ. ಸರಿ ಡಾಕ್ಟರ್, ನಾನ್ ಪ್ರಯತ್ನ ಪಡ್ತೀನಿ. ಲಕ್ಷ್ಮಿ ಯೋಚನೆ ಮಾಡ್ತಿರ್ತಾಳೆ ಹೇಗೆ ತನ್ನ ಗಂಡನ್ಗೆ ಟ್ರೀಟ್ಮೆಂಟ್ ಕೊಡ್ಸೋದು ಅಂತ. ಅವಳು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗ್ತಾಳೆ, ತನ್ನ ಒಡವೆಗಳನ್ನ ನೋಡ್ತಾಳೆ. ಇದು ತುಂಬಾ ಕಡಿಮೆ ಇದೆ, ಇದರಲ್ಲಿ 1 ಲಕ್ಷ ರೂಪಾಯಿ ಕೂಡ ನನಗ್ ಸಿಗಲ್ಲ. ಮನೆ ಬೇರೆ ಮೇಂಟೈನ್ ಮಾಡ್ಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಬೇರೆ ಕೊಡಿಸ್ಬೇಕು, ಹೇಗ್ ಮಾಡೋದು ಇದನ್ನೆಲ್ಲ? ಲಕ್ಷ್ಮಿ ಅವಳ ಒಡವೆಗಳನ್ನ ನೋಡ್ತಾ ಇರ್ತಾಳೆ. ಆ ಸಮಯಕ್ಕೆ ಅವಳ ಮಕ್ಕಳು ಅಲ್ಲಿಗೆ ಬರ್ತಾರೆ. ಅಮ್ಮ, ನೀನೇನಾದ್ರೂ ಈ ತಾಳಿನ ಮತ್ತೆ ಬಳೆಗಳನ್ನ ಮಾರ್ಬಿಡ್ತೀಯಾ? ಅದನ್ನ ಬಿಟ್ಟು ಬೇರೆ ದಾರಿ ಕಾಣಿಸ್ತಾ ಇಲ್ಲ ಪುಟ್ಟ. ಅಮ್ಮ, ನಾವೊಂದ್ ವೇಳೆ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ? ಹೇಗೆ? ನೀನ್ ತುಂಬಾ ಚೆನ್ನಾಗಿ ಇಡ್ಲಿ ಮಾಡ್ತೀಯಮ್ಮ. ಒಂದು ವೇಳೆ ನಾವೇನಾದ್ರೂ ಇಡ್ಲಿ ಗಾಡಿ ಹಾಕಿದ್ರೆ? ಅದನ್ನ ನಾವು ಮಾಡಬಹುದು, ಆದ್ರೆ ಅದರಿಂದ ನಮ್ಗೆ ನಮಗ್ ಬೇಕಾಗಿರೋಷ್ಟು ದುಡ್ಡು ಸಿಗತ್ತಾ? 20 ಲಕ್ಷ. ಅಮ್ಮ, ಪ್ರಯತ್ನ ಅಂತೂ ಮಾಡ್ ನೋಡೋಣ. ದೇವ್ರ ಕಣ್ಬಿಟ್ರೆ ದುಡ್ಡು ಅಂತೂ ತುಂಬಾ ಬೇಗ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಆಗ ಅಪ್ಪಂಗೂ ಕಾಲ್ ಬಂದ್ಬಿಡುತ್ತೆ. ತುಂಬಾ ದೊಡ್ಡವರಾಗೋಗಿದ್ದೀರ ನೀವಿಬ್ರು. ನಡೀರಿ, ಇಡ್ಲಿ ಗಾಡಿ ಹಾಕೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಲಕ್ಷ್ಮಿ ಮತ್ತೆ ಮಕ್ಕಳು ಮನೆಯಲ್ಲಿ ಎಲ್ಲ ವಸ್ತುಗಳನ್ನ ಜೋಡಿಸ್ಕೊತಾ ಇದ್ರು. ಇದನ್ ತಗೋ ಚಮಚ, ಮತ್ತೆ ಈ ಪ್ಲೇಟ್ಸ್, ಮತ್ತೆ ಇಲ್ಲಿದೆ ರುಬ್ಬೋ ಕಲ್ಲು, ಮತ್ತೆ ಇಲ್ಲಿದೆ ಇಡ್ಲಿ ಮಾಡೋ ಕುಕ್ಕರ್. ಆದ್ರೆ ಇದು ಚಿಕ್ಕದು ಅಂತ ಅನ್ನಿಸ್ತಾ ಇದೆ ನನ್ಗೆ. ಒಂದ್ ವೇಳೆ ಗಾಡಿಗೆ ತುಂಬಾ ಜನ ಬಂದ್ಬಿಟ್ರೆ ಆಗ ಇದ್ರಲ್ಲಿ ಇಡ್ಲಿ ಮಾಡೋದು ಸಾಕಾಗಲ್ಲ. ಮತ್ ನಾವು ಏನ್ ಮಾಡೋದಮ್ಮ ಈಗ? ನಾವು ಹೊಸ ಇಡ್ಲಿ ಕುಕ್ಕರ್ ಕೊಂಡ್ಕೋಬೇಕು. ನನ್ ಹತ್ರ ಸ್ವಲ್ಪ ದುಡ್ಡಿದೆ, ಅದ್ರಲ್ಲಿ ದೊಡ್ಡ ಇಡ್ಲಿ ಕುಕ್ಕರ್ನ ತಗೊಳ್ಳೋಣ. ಇಡ್ಲಿ ಮಾಡೋ ಕುಕ್ಕರ್ನ ಕೊಂಡ್ಕೊಳ್ಳೋದಿಕ್ಕೆ 3 ಜನ ಅಂಗಡಿಗೆ ಹೋಗ್ತಾರೆ. ಅಣ್ಣ, ಒಂದು ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ನ ತೋರಿಸಿ. ಆ ಅಂಗಡಿಯವನು ಒಂದು ದೊಡ್ಡ ಕುಕ್ಕರ್ ಅನ್ನ ತೋರಿಸ್ತಾನೆ. ಇದಕ್ಕಿಂತ ದೊಡ್ಡದ್ ಬೇಕು. ಆಕೋರೆ, ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ ನಮ್ಮ ಹತ್ರ ಅಂತೂ ಇಲ್ಲ. ಇವತ್ತವರೆಗೂ ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ನ ಮಾಡೇ ಇಲ್ಲ. ಅದ್ ಹೇಗ್ ಸಾಧ್ಯ ಅಣ್ಣ? ಆದ್ರೆ ನೀವು ಹಳೆ ಇಡ್ಲಿ ಕುಕ್ಕರ್ನ ಕೊಂಡ್ಕೋಬಹುದು. ಪಕ್ಕದಲ್ಲೇ ಒಂದು ಹಳೆ ಪಾತ್ರೆಗಳ ಅಂಗಡಿ ಇದೆ, ಅವನ ಹತ್ರ ತುಂಬಾನೇ ದೊಡ್ಡ ಇಡ್ಲಿ ಕುಕ್ಕರ್ಗಳು ಇವೆ. ನೀವು ಹೋಗಿ ಅಲ್ಲೊಂದ್ಸಲ ನೋಡಿ. ಸರಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಪಕ್ಕದ ಅಂಗಡಿಗೆ ಕುಕ್ಕರ್ ನೋಡೋದಕ್ಕಂತ ಹೋಗ್ತಾರೆ. ಅಲ್ಲಿ ಲಕ್ಷ್ಮಿ ಗಮನ ಒಂದು ಕಂಚಿನ ಇಡ್ಲಿ ಮಾಡೋ ಕುಕ್ಕರ್ ಮೇಲೆ ಹೋಗತ್ತೆ. ಅಣ್ಣ, ಅದು ಆ ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ ದುಡ್ಡೆಷ್ಟು? ಆ ಹಳೆ ಇಡ್ಲಿ ಕುಕ್ಕರಾ? ಅದು 500 ರೂಪಾಯಿ ಆಗುತ್ತೆ. ಸರಿ, ನನ್ಗದನ್ನ ಕೊಡಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಆ ದೊಡ್ಡ ತಾಮ್ರದ ಇಡ್ಲಿ ಕುಕ್ಕರ್ನ ತಗೊಂಡು ಮನೆಗ್ ಬರ್ತಾರೆ. ಮನೆಗ್ ಬಂದು, ಅಮ್ಮ ನೀವು ಇದೇ ಇಡ್ಲಿ ಕುಕ್ಕರ್ನ ಯಾಕೆ ಆರಿಸ್ಕೊಂಡ್ರಿ? ಪಕ್ಕದಲ್ಲಿ ಎಂತೆಂತ ಒಳ್ಳೊಳ್ಳೆ ಸ್ಟೀಲ್ ಇಡ್ಲಿ ಕುಕ್ಕರ್ಸ್ ಇದಾವೆ, ಆದ್ರೆ ಇದೇ ಯಾಕೆ? ಯಾಕಂದ್ರೆ ಇದು ತಾಮ್ರ. ತಾಮ್ರದಲ್ಲಿ ಇಡ್ಲಿ ಇನ್ನೂ ರುಚಿಯಾಗಿರತ್ತೆ. ಅದ್ರ ಜೊತೆಗೆ ನಮ್ಗೆ ತುಂಬಾ ಕಮ್ಮಿ ಬೆಲೆನಲ್ಲಿ ಸಿಕ್ತಿದ್ವು. ಆದ್ರೆ ಅಮ್ಮ, ನಾವು ಹೊಸ ಕುಕ್ಕರ್ ತಗೋಬೇಕಿತ್ತಲ್ವಾ? ನೋಡು, ಇದ್ ಎಷ್ಟು ಗಲೀಜಾಗಿದೆ ಅಂತ. ಆಶಾ, ಇದು ತಾಮ್ರದಮ್ಮ. ಇವಾಗ ಇದನ್ನ ನಾನ್ ತೊಳಿತೀನಿ ನೋಡು, ಫಳಫಳ ಅಂತ ಹೊಳಿಯತ್ತೆ. ಸರಿ ಅಮ್ಮ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ನ ತೊಳೆದು ಫಳಫಳ ಅಂತ ಹೊಳಿಯೋ ಹಾಗೆ ಮಾಡ್ತಾಳೆ. ಅರೆ ವಾ, ಇದು ಹೊಳಿತಾ ಇದೆ. ಹೇಳಿದ್ನಲ್ಲ ನಾನು. ಮತ್ತೆ ಆಶಾ,
ಇದಕ್ಕೆ ಹೇಳೋದು ಓಲ್ಡ್ ಈಸ್ ಗೋಲ್ಡ್. ಅಮ್ಮ ಒಂದ್ಸಲ ಇದ್ರಲ್ಲಿ ಇಡ್ಲಿ ಮಾಡಿ ನೋಡೋಣ. ಹಾ ಹಾ ಮಾಡ್ತೀನಿ ಲಕ್ಷ್ಮಿ. ಆ ಇಡ್ಲಿ ಕುಕ್ಕರ್ ಪ್ಲೇಟಲ್ಲಿ ಇಡ್ಲಿ ಹಿಟ್ಟನ್ನ ಹಾಕಿ ಅದನ್ನ ಗ್ಯಾಸ್ ಮೇಲಿಡ್ತಾಳೆ. ನಾವೀಗ 8 ನಿಮಿಷ ಕಾಯ್ಬೇಕು ಅಲ್ವಾ ಅಮ್ಮ? ಹಾ ಖಂಡಿತ. ಇಬ್ರು ಮಕ್ಕಳು ಕೂಡ ಇಡ್ಲಿ ಆಗೋದಕ್ಕೆ ಕಾಯ್ತಾ ಇದ್ರು. ಅವರಿಬ್ರು ಕಣ್ಣು ಗಡಿಯಾರದ ಮುಳ್ಳಿನ ಮೇಲೆ ಇತ್ತು. ಯಾವಾಗ ಗಡಿಯಾರದಲ್ಲಿ 8 ನಿಮಿಷ ಆಯ್ತೋ ಆಯ್ತು, 8 ನಿಮಿಷ ಆಯ್ತು. ಹಾ ಹಾ ತಾಳ್ಮೆ ಇರ್ಲಿ, ತೆಗಿತೀನಿ. ಯಾವಾಗ ಲಕ್ಷ್ಮಿ ಆ ಕುಕ್ಕರ್ನ ತೆಗಿತಾಳೋ ಆಗ ಕುಕ್ಕರ್ ಒಳಗಡೆಯಿಂದ ಒಂದು ಬೆಳಕ್ ಕಾಣಿಸುತ್ತೆ. ಬಿಳಿ ಹಿಟ್ಟು, ಚಿನ್ನದ ಬಣ್ಣ ಹೇಗಾಯ್ತು? ಲಕ್ಷ್ಮಿ ಯಾವಾಗ ಇಡ್ಲಿನ ಹೊರಗ್ ತೆಗಿತಾಳೋ ಅವಳಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ, ಈ ಇಡ್ಲಿ ಕಲ್ಲಿಂದ ಹೇಗಾಯ್ತಮ್ಮ? ಕಲ್ಲಿಂದಲ್ಲ, ಚಿನ್ನದ್ದು. ಚಿನ್ನದ ಇಡ್ಲಿನ? ಲಕ್ಷ್ಮಿ ಒಂದು ಚಿನ್ನದ ಇಡ್ಲಿನ ತಗೊಂಡು ಚಿನ್ನದ ಅಂಗಡಿಗೆ ಹೋಗ್ತಾಳೆ ಮತ್ತೆ ಅಲ್ಲಿ ಅದನ್ನ ಪರೀಕ್ಷೆ ಮಾಡಿಸ್ತಾಳೆ. ಇದು ಅಸಲಿ ಚಿನ್ನ. ಅದನ್ನ ಕೇಳಿ ಲಕ್ಷ್ಮಿಗೆ ತನ್ನ ಕಿವಿನ ತಾನೇ ನಂಬೋದಕ್ಕಾಗ್ಲಿಲ್ಲ. ಅವಳಲ್ಲಿಂದ ವಾಪಸ್ ಮನೆಗ್ ಬಂದು ತನ್ನ ಮಕ್ಕಳಿಗೆ ಆ ವಿಷಯನ ಹೇಳ್ತಾಳೆ. ಮಕ್ಕಳು ಖುಷಿನಲ್ಲಿ ಕುಂದಾಡ್ತಿರ್ತಾರೆ. ನಮ್ಮ ಹತ್ರ ಈಗ ಎಷ್ಟೊಂದ್ ಚಿನ್ನದ ಇಡ್ಲಿ ಇದೆ. ಅಮ್ಮ ನಾವಿದನ್ನ ಮಾರಿ ನಮ್ಮ ಅಪ್ಪನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ವಾ? ಹಾ, ನಮ್ ಹತ್ರ ಎಷ್ಟು ಚಿನ್ನ ಇದೆ ಅಂದ್ರೆ ನಾವ್ ಯೋಚನೆ ಕೂಡ ಮಾಡಕ್ಕಾಗಲ್ಲ ಮಕ್ಕಳ. ಸ್ವಲ್ಪ ದಿನದ ನಂತರ ಲಕ್ಷ್ಮಿ 2 ಇಡ್ಲಿನ ಚಿನ್ನದವನ್ಗೆ ಮಾರ್ಬಿಡ್ತಾಳೆ. ಅದರಿಂದ ಬಂದ ದುಡ್ಡಿಂದ ತನ್ನ ಗಂಡನ್ಗೆ ಕಾಲಿನ ಆಪರೇಷನ್ ಮಾಡಿಸ್ತಾಳೆ. ರಘುನಾಥ್ 2 ನಡಿಯಕ್ ಶುರು ಮಾಡ್ತಾನೆ. ಇನ್ನೂ 2 ಇಡ್ಲಿನ ಮಾರಿ ಲಕ್ಷ್ಮಿ ಒಂದು ಹೊಸ ಮನೆನ ಕೊಂಡ್ಕೋತಾಳೆ. ರಘುನಾಥ್ ಮತ್ತೆ ಅವನ ಕುಟುಂಬ ಹೊಸ ಮನೆಯಲ್ಲಿ ಖುಷಿಯಿಂದ ವಾಸ ಮಾಡ್ತಿರ್ತಾರೆ. ಇವತ್ತು ಕೂಡ ಆ ಇಡ್ಲಿ ಮಾಡೋ ಕುಕ್ಕರ್ ಲಕ್ಷ್ಮಿ ಹತ್ರನೇ ಇದೆ. ಆದ್ರೆ ಯಾವತ್ತು ಕೂಡ ಮತ್ತೆ ಅವಳು ಚಿನ್ನದ ಇಡ್ಲಿನ ಮಾಡ್ಕೊಂಡಿಲ್ಲ. ಅಮ್ಮ ನಾವು ಮತ್ತೆ ಚಿನ್ನದ ಇಡ್ಲಿ ಮಾಡಲ್ವಾ ಅಮ್ಮ? ಇಲ್ಲ, ಯಾಕಂದ್ರೆ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದನೋ ಅಷ್ಟು ನಮ್ಗೆ ಸಾಕಾಗತ್ತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಆಶಾ, ಅಮ್ಮ ಯಾವಾಗ್ಲೂ ಹೇಳ್ತಿದ್ರಲ್ವಾ, ಆಸೆ ದುಃಖಕ್ಕೆ ಮೂಲ ಅಂತ. ಆಮೇಲೆ ನಾವು ಖಂಡಿತವಾಗ್ಲೂ ದುರಾಸೆ ಪಡಬಾರ್ದು. ಖಂಡಿತವಾಗ್ಲೂ ಸರಿಯಾಗಿ ಹೇಳ್ದೆ. ಈಗ ನೀವಿಬ್ರು ಮರ್ತು ಬಿಡಿ ನಮಗೆ ಆ ಜಾದುವಿನ ಇಡ್ಲಿ ಕುಕ್ಕರ್ ಸಿಕ್ಕಿತ್ತು ಅನ್ನೋದನ್ನ. ಆಮೇಲೆ ಖುಷಿಯಾಗಿರಿ. ವಿಜಯನಗರದಲ್ಲಿ ರಘುನಾಥ್ ಅನ್ನೋ ಒಬ್ಬ ಕೂಲಿಗಾರ ಇದ್ದ. ಅವನು ಪ್ರತಿದಿನ ಕೂಲಿ ಮಾಡೋದಿಕ್ಕೆ ಅವ್ರ ಊರಿಂದ ತುಂಬಾ ದೂರ ಹೋಗ್ತಾ ಇದ್ದ. ರಘುನಾಥನ ಹೆಂಡತಿ ಲಕ್ಷ್ಮಿ ಅಂತ. ಅವರಿಗೆ 2 ಮಕ್ಕಳಿದ್ರು, ಮಹೇಶ್ ಆಶಾ. ಇಡೀ ಕುಟುಂಬ ಖುಷಿಯಾಗಿತ್ತು. ಒಂದು ದಿನ ಏನಾಯ್ತು ಅಂದ್ರೆ ರಘುನಾಥ ಪ್ರತಿದಿನ ತರ ಕೂಲಿ ಮಾಡೋದಿಕ್ಕೆ ಬೇರೆ ಊರಿಗೆ ಹೋಗಿದ್ದ. ಅವನು ರೋಡ್ ಕ್ರಾಸ್ ಮಾಡುವಾಗ ಒಂದು ಟ್ರಕ್ ಬಂದು ಅವನಿಗೆ ಗುದ್ದಿ ಆಕ್ಸಿಡೆಂಟ್ ಆಗೋಗತ್ತೆ. ರಘುನಾಥ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವನ ಇಡೀ ಕುಟುಂಬ ದುಃಖದಲ್ಲಿತ್ತು. ಮಕ್ಕಳು ಅಳ್ತಾ ಇದ್ರು. ಲಕ್ಷ್ಮಿ ಎಲ್ರೂ ನಿಭಾಯಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ನೋಡಿ, ನಿಮ್ಮಪ್ಪ ಸರಿ ಹೋಗ್ತಾರೆ. ನೀವಿಬ್ರು ಹೀಗ್ ಅಳ್ತಾ ಇದ್ರೆ ಅದು ನಿಮ್ಮಪ್ಪನ್ಗೆ ಇಷ್ಟ ಆಗಲ್ಲ. ಅಪ್ಪ ಯಾವಾಗ ಸರಿ ಹೋಗ್ತಾರೆ ಹೇಳಮ್ಮ. ಆದಷ್ಟು ಬೇಗ ನೀವಿಬ್ರು ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಹೀಗೆ ಎಷ್ಟೋ ದಿನ ಕಳ್ದು ಹೋಯ್ತು. ರಘುನಾಥ್ನ ಪರಿಸ್ಥಿತಿ ಇವಾಗ್ಲೂ ಹಾಗೆ ಇತ್ತು. ಅವನ್ ಇವಾಗ್ಲೂ ಕೂಡ ನಡೆಯೋದಕ್ಕಾಗ್ತಾ ಇರ್ಲಿಲ್ಲ. ಒಂದು ದಿನ ಒಬ್ಳು ನರ್ಸ್ ಲಕ್ಷ್ಮಿ ಹತ್ರ ಬರ್ತಾಳೆ. ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ಲಕ್ಷ್ಮಿ ಡಾಕ್ಟರ್ ಕ್ಯಾಬಿನ್ಗೆ ಹೋಗ್ತಾಳೆ. ನೋಡಿ ಮಾ, ನಾನ್ ನಿಮ್ಗೆ ನೋವು ಮಾಡ್ಬೇಕು ಅಂತ ಇದನ್ನೆಲ್ಲ ಹೇಳ್ತಾ ಇಲ್ಲ. ನಿಮ್ ಹಸ್ಬೆಂಡ್ನ 2 ಕಾಲುಗಳಿಗೆ ಆಪರೇಷನ್ ಮಾಡ್ಬೇಕಾಗತ್ತೆ. ಆಗ್ಲೇ ಅವರು ನಡೆಯಕ್ಕಾಗೋದು, ಆದ್ರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ನೀವಿಷ್ಟು ಖರ್ಚನ ಮಾಡಿ ಆಪರೇಷನ್ ಮಾಡಿಸ್ತೀರಾ ಅಂತ. ಎಷ್ಟ್ ಖರ್ಚಾಗತ್ತೆ ಡಾಕ್ಟ್ರೆ? ಹತ್ತತ್ರ 20 ಲಕ್ಷ ಆಗುತ್ತೆ. ಅಯ್ಯೋ ದೇವ್ರೆ. ಈಗೇನಾದ್ರೂ ಅವ್ರ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತು ಅವರು ನಡೆಯೋದಕ್ಕಾಗೋದೇ ಇಲ್ಲ. ಈಗ ನೀವು ನಿಮ್ ಪರಿಸ್ಥಿತಿನ ನೋಡ್ಕೊಂಡು ಹೇಳಿ. ಅಕಸ್ಮಾತ್ ನೀವೇನಾದ್ರೂ ಅವ್ರ ಆಪರೇಷನ್ಗೆ ದುಡ್ಡು ಅರೇಂಜ್ ಮಾಡ್ಬಿಟ್ರೆ ಅದು ತುಂಬಾನೇ ಒಳ್ಳೆ ವಿಷಯ. ಸರಿ ಡಾಕ್ಟರ್, ನಾನ್ ಪ್ರಯತ್ನ ಪಡ್ತೀನಿ. ಲಕ್ಷ್ಮಿ ಯೋಚನೆ ಮಾಡ್ತಿರ್ತಾಳೆ ಹೇಗೆ ತನ್ನ ಗಂಡನ್ಗೆ ಟ್ರೀಟ್ಮೆಂಟ್ ಕೊಡ್ಸೋದು ಅಂತ. ಅವಳು ಮಕ್ಕಳನ್ನ ಕರ್ಕೊಂಡು ಮನೆಗ್ ಹೋಗ್ತಾಳೆ, ತನ್ನ ಒಡವೆಗಳನ್ನ ನೋಡ್ತಾಳೆ. ಇದು ತುಂಬಾ ಕಡಿಮೆ ಇದೆ, ಇದ್ರಲ್ಲಿ 1 ಲಕ್ಷ ರೂಪಾಯಿ ಕೂಡ ನನಗ್ ಸಿಗಲ್ಲ. ಮನೆ ಬೇರೆ ಮೇಂಟೈನ್ ಮಾಡ್ಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಬೇರೆ ಕೊಡಿಸ್ಬೇಕು, ಹೇಗ್ ಮಾಡೋದು ಇದನ್ನೆಲ್ಲ? ಲಕ್ಷ್ಮಿ ಅವಳ ಒಡವೆಗಳನ್ನ ನೋಡ್ತಾ ಇರ್ತಾಳೆ. ಆ ಸಮಯಕ್ಕೆ ಅವಳ ಮಕ್ಕಳು ಅಲ್ಲಿಗ್ ಬರ್ತಾರೆ. ಅಮ್ಮ ನೀನೇನಾದ್ರೂ ಈ ತಾಳಿನ ಮತ್ತೆ ಬಳೆಗಳನ್ನ ಮಾರ್ಬಿಡ್ತೀಯಾ? ಅದನ್ನ ಬಿಟ್ಟು ಬೇರೆ ದಾರಿ ಕಾಣಿಸ್ತಾ ಇಲ್ಲ ಪುಟ್ಟ. ಅಮ್ಮ ನಾವೊಂದ್ ವೇಳೆ ಎಲ್ರೂ ಸೇರಿ ಕೆಲಸ ಮಾಡಿದ್ರೆ? ಹೇಗೆ? ನೀನ್ ತುಂಬಾ ಚೆನ್ನಾಗಿ ಇಡ್ಲಿ ಮಾಡ್ತೀಯಮ್ಮ. ಒಂದ್ ವೇಳೆ ನಾವೇನಾದ್ರೂ ಇಡ್ಲಿ ಗಾಡಿ ಹಾಕಿದ್ರೆ
ಅದನ್ನ ನಾವು ಮಾಡಬಹುದು, ಆದ್ರೆ ಅದರಿಂದ ನಮಗ್ ಬೇಕಾಗಿರೋಷ್ಟು ದುಡ್ಡು ಸಿಗತ್ತಾ? 20 ಲಕ್ಷ. ಅಮ್ಮ, ಪ್ರಯತ್ನ ಅಂತೂ ಮಾಡ್ ನೋಡೋಣ. ದೇವ್ರ ಕಣ್ಬಿಟ್ರೆ ದುಡ್ಡು ಅಂತೂ ತುಂಬಾ ಬೇಗ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಆಗ ಅಪ್ಪಂಗೂ ಕಾಲ್ ಬಂದ್ಬಿಡುತ್ತೆ. ತುಂಬಾ ದೊಡ್ಡವರಾಗೋಗಿದ್ದೀರಾ ನೀವಿಬ್ರು. ನಡೀರಿ, ಇಡ್ಲಿ ಗಾಡಿ ಹಾಕೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಲಕ್ಷ್ಮಿ ಮತ್ತೆ ಮಕ್ಕಳು ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನ ಜೋಡಿಸ್ಕೊತಾ ಇದ್ರು. ಇದನ್ ತಗೋ ಚಮಚ, ಮತ್ತೆ ಈ ಪ್ಲೇಟ್ಸ್, ಮತ್ತೆ ಇಲ್ಲಿದೆ ರುಬ್ಬೋಕಲ್ಲು, ಮತ್ತೆ ಇಲ್ಲಿದೆ ಇಡ್ಲಿ ಮಾಡೋ ಕುಕ್ಕರ್. ಆದ್ರೆ ಇದು ಚಿಕ್ಕದು ಅಂತ ಅನ್ನಿಸ್ತಾ ಇದೆ ನನ್ಗೆ. ಒಂದ್ ವೇಳೆ ಗಾಡಿಗೆ ತುಂಬಾ ಜನ ಬಂದ್ಬಿಟ್ರೆ ಆಗ ಇದ್ರಲ್ಲಿ ಇಡ್ಲಿ ಮಾಡೋದು ಸಾಕಾಗಲ್ಲ. ಮತ್ ನಾವು ಏನ್ ಮಾಡೋದಮ್ಮ ಈಗ? ನಾವು ಹೊಸ ಇಡ್ಲಿ ಕುಕ್ಕರ್ ಕೊಂಡ್ಕೋಬೇಕು. ನನ್ ಹತ್ರ ಸ್ವಲ್ಪ ದುಡ್ಡಿದೆ, ಅದ್ರಲ್ಲಿ ದೊಡ್ಡ ಇಡ್ಲಿ ಕುಕ್ಕರ್ನ ತಗೊಳ್ಳೋಣ. ಇಡ್ಲಿ ಮಾಡೋ ಕುಕ್ಕರ್ನ ಕೊಂಡ್ಕೊಳ್ಳೋದಿಕ್ಕೆ 3 ಜನ ಅಂಗಡಿಗೆ ಹೋಗ್ತಾರೆ. ಅಣ್ಣ, ಒಂದು ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ನ ತೋರಿಸಿ. ಆ ಅಂಗಡಿಯವನು ಒಂದು ದೊಡ್ಡ ಕುಕ್ಕರ್ ಅನ್ನ ತೋರಿಸ್ತಾನೆ. ಇದಕ್ಕಿಂತ ದೊಡ್ಡದ್ ಬೇಕು. ಆಕೋರೆ, ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ ನಮ್ಮ ಹತ್ರ ಅಂತೂ ಇಲ್ಲ. ಇವತ್ತವರೆಗೂ ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ನ ಮಾಡೇ ಇಲ್ಲ. ಅದ್ ಹೇಗ್ ಸಾಧ್ಯ ಅಣ್ಣ? ಆದ್ರೆ ನೀವು ಹಳೆ ಇಡ್ಲಿ ಕುಕ್ಕರ್ನ ಕೊಂಡ್ಕೋಬಹುದು. ಪಕ್ಕದಲ್ಲೇ ಒಂದು ಹಳೆ ಪಾತ್ರೆಗಳ ಅಂಗಡಿ ಇದೆ, ಅವನ ಹತ್ರ ತುಂಬಾನೇ ದೊಡ್ಡ ಇಡ್ಲಿ ಕುಕ್ಕರ್ಗಳು ಇವೆ. ನೀವು ಹೋಗಿ ಅಲ್ಲೊಂದ್ಸಲ ನೋಡಿ. ಸರಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಪಕ್ಕದ ಅಂಗಡಿಗೆ ಕುಕ್ಕರ್ ನೋಡೋದಕ್ಕಂತ ಹೋಗ್ತಾರೆ. ಅಲ್ಲಿ ಲಕ್ಷ್ಮಿ ಗಮನ ಒಂದು ಕಂಚಿನ ಇಡ್ಲಿ ಮಾಡೋ ಕುಕ್ಕರ್ ಮೇಲೆ ಹೋಗತ್ತೆ. ಅಣ್ಣ, ಅದು ಆ ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ ದುಡ್ಡೆಷ್ಟು? ಆ ಹಳೆ ಇಡ್ಲಿ ಕುಕ್ಕರಾ? ಅದು 500 ರೂಪಾಯಿ ಆಗುತ್ತೆ. ಸರಿ, ನನ್ಗದನ್ನ ಕೊಡಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಆ ದೊಡ್ಡ ತಾಮ್ರದ ಇಡ್ಲಿ ಕುಕ್ಕರ್ನ ತಗೊಂಡು ಮನೆಗ್ ಬರ್ತಾರೆ. ಮನೆಗ್ ಬಂದು, ಅಮ್ಮ ನೀವು ಇದೇ ಇಡ್ಲಿ ಕುಕ್ಕರ್ನ ಯಾಕೆ ಆರಿಸ್ಕೊಂಡ್ರಿ? ಪಕ್ಕದಲ್ಲೇ ಎಂತೆಂತ ಒಳ್ಳೊಳ್ಳೆ ಸ್ಟೀಲ್ ಇಡ್ಲಿ ಕುಕ್ಕರ್ಸ್ ಇದಾವೆ, ಆದ್ರೆ ಇದೇ ಯಾಕೆ? ಯಾಕಂದ್ರೆ ಇದು ತಾಮ್ರ. ತಾಮ್ರದಲ್ಲಿ ಇಡ್ಲಿ ಇನ್ನು ರುಚಿಯಾಗಿರತ್ತೆ. ಅದ್ರ ಜೊತೆಗೆ ನಮ್ಗೆ ತುಂಬಾ ಕಮ್ಮಿ ಬೆಲೆನಲ್ಲಿ ಸಿಕ್ತಿದ್ದು. ಆದ್ರೆ ಅಮ್ಮ, ನಾವು ಹೊಸ ಕುಕ್ಕರ್ ತಗೋಬೇಕಿತ್ತಲ್ವಾ? ನೋಡು ಇದ್ ಎಷ್ಟು ಗಲೀಜಾಗಿದೆ ಅಂತ. ಆಶಾ, ಇದು ತಾಮ್ರದ್ದಮ್ಮ. ಇವಾಗ ಇದನ್ನ ನಾನು ತೊಳಿತೀನಿ ನೋಡು, ಫಳಫಳ ಅಂತ ಹೊಳಿಯತ್ತೆ. ಸರಿ ಅಮ್ಮ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ನ ತೊಳೆದು ಫಳಫಳ ಅಂತ ಹೊಳಿಯೋ ಹಾಗೆ ಮಾಡ್ತಾಳೆ. ಅರೆ ವಾ, ಇದು ಹೊಳಿತಾ ಇದೆ. ಹೇಳಿದ್ನಲ್ಲ ನಾನು. ಮತ್ತೆ ಆಶಾ, ಇದಕ್ಕೆ ಹೇಳೋದು ಓಲ್ಡ್ ಈಸ್ ಗೋಲ್ಡ್. ಅಮ್ಮ, ಒಂದ್ಸಲ ಇದ್ರಲ್ಲಿ ಇಡ್ಲಿ ಮಾಡ್ ನೋಡೋಣ. ಹಾ ಹಾ, ಮಾಡ್ತೀನಿ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ ಪ್ಲೇಟಲ್ಲಿ ಇಡ್ಲಿ ಹಿಟ್ಟನ್ನ ಹಾಕಿ ಅದನ್ನ ಗ್ಯಾಸ್ ಮೇಲಿಡ್ತಾಳೆ. ನಾವೀಗ 8 ನಿಮಿಷ ಕಾಯ್ಬೇಕು ಅಲ್ವಾ ಅಮ್ಮ? ಹಾ ಖಂಡಿತ. ಇಬ್ರು ಮಕ್ಕಳು ಕೂಡ ಇಡ್ಲಿ ಆಗೋದಕ್ಕೆ ಕಾಯ್ತಾ ಇದ್ರು. ಅವರಿಬ್ರು ಕಣ್ಣು ಗಡಿಯಾರದ ಮುಳ್ಳಿನ ಮೇಲೆ ಇತ್ತು. ಯಾವಾಗ ಗಡಿಯಾರದಲ್ಲಿ 8 ನಿಮಿಷ ಆಯ್ತು ಆಯ್ತು 8 ನಿಮಿಷ ಆಯ್ತು. ಹಾ ಹಾ, ತಾಳ್ಮೆ ಇರ್ಲಿ, ತೆಗಿತೀನಿ. ಯಾವಾಗ ಲಕ್ಷ್ಮಿ ಆ ಕುಕ್ಕರ್ನ ತೆಗಿತಾಳೋ ಆಗ ಕುಕ್ಕರ್ ಒಳಗಡೆಯಿಂದ ಒಂದು ಬೆಳಕು ಕಾಣಿಸುತ್ತೆ. ಬಿಳಿ ಹಿಟ್ಟು, ಚಿನ್ನದ ಬಣ್ಣ ಹೇಗಾಯ್ತು? ಲಕ್ಷ್ಮಿ ಯಾವಾಗ ಇಡ್ಲಿನ ಹೊರಗ್ ತೆಗಿತಾಳೋ ಅವಳಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ, ಈ ಇಡ್ಲಿ ಕಲ್ಲಿಂದ ಹೇಗಾಯ್ತಮ್ಮ? ಕಲ್ಲಿಂದಲ್ಲ, ಚಿನ್ನದ್ದು. ಚಿನ್ನದ ಇಡ್ಲಿನ? ಲಕ್ಷ್ಮಿ ಒಂದು ಚಿನ್ನದ ಇಡ್ಲಿನ ತಗೊಂಡು ಚಿನ್ನದ ಅಂಗಡಿಗೆ ಹೋಗ್ತಾಳೆ, ಮತ್ತ ಅಲ್ಲಿ ಅದನ್ನ ಪರೀಕ್ಷೆ ಮಾಡಿಸ್ತಾಳೆ. ಇದು ಅಸಲಿ ಚಿನ್ನ. ಅದನ್ನ ಕೇಳಿ ಲಕ್ಷ್ಮಿಗೆ ತನ್ನ ಕಿವಿನ ತಾನೇ ನಂಬೋದಕ್ಕಾಗ್ಲಿಲ್ಲ. ಅವಳಲ್ಲಿಂದ ವಾಪಸ್ ಮನೆಗ್ ಬಂದು ತನ್ನ ಮಕ್ಕಳಿಗೆ ಆ ವಿಷಯನ ಹೇಳ್ತಾಳೆ. ಮಕ್ಕಳು ಖುಷಿನಲ್ಲಿ ಕುಂದಾಡ್ತಿರ್ತಾರೆ. ನಮ್ಮ ಹತ್ರ ಈಗ ಎಷ್ಟೊಂದ್ ಚಿನ್ನದ ಇಡ್ಲಿ ಇದೆ. ಅಮ್ಮ, ನಾವ್ ಇದನ್ನ ಮಾರಿ ನಮ್ಮ ಅಪ್ಪನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ವಾ? ಹಾ, ನಮ್ ಹತ್ರ ಎಷ್ಟು ಚಿನ್ನ ಇದೆ ಅಂದ್ರೆ ನಾವ್ ಯೋಚನೆ ಕೂಡ ಮಾಡಕ್ಕಾಗಲ್ಲ ಮಕ್ಕಳ. ಸ್ವಲ್ಪ ದಿನದ ನಂತರ ಲಕ್ಷ್ಮಿ 2 ಇಡ್ಲಿನ ಚಿನ್ನದವನ್ಗೆ ಮಾರ್ಬಿಡ್ತಾಳೆ. ಅದರಿಂದ ಬಂದ ದುಡ್ಡಿಂದ ತನ್ನ ಗಂಡನ್ಗೆ ಕಾಲಿನ ಆಪರೇಷನ್ ಮಾಡಿಸ್ತಾಳೆ. ರಘುನಾಥ್ ನಡೆಯಕ್ ಶುರು ಮಾಡ್ತಾನೆ. ಇನ್ನೂ 2 ಇಡ್ಲಿನ ಮಾರಿ ಲಕ್ಷ್ಮಿ ಒಂದು ಹೊಸ ಮನೆನ ಕೊಂಡ್ಕೋತಾಳೆ. ರಘುನಾಥ್ ಮತ್ತೆ ಅವನ ಕುಟುಂಬ ಹೊಸ ಮನೆಯಲ್ಲಿ ಖುಷಿಯಿಂದ ವಾಸ ಮಾಡ್ತಿರ್ತಾರೆ. ಇವತ್ತು ಕೂಡ ಆ ಇಡ್ಲಿ ಮಾಡೋ ಕುಕ್ಕರ್ ಲಕ್ಷ್ಮಿ ಹತ್ರನೇ ಇದೆ. ಆದ್ರೆ ಯಾವತ್ತೂ ಕೂಡ ಮತ್ತೆ ಅವಳು ಚಿನ್ನದ ಇಡ್ಲಿನ ಮಾಡ್ಕೊಂಡಿಲ್ಲ. ಅಮ್ಮ, ನಾವು ಮತ್ತೆ ಚಿನ್ನದ ಇಡ್ಲಿ ಮಾಡಲ್ವಾ ಅಮ್ಮ? ಇಲ್ಲ, ಯಾಕಂದ್ರೆ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದನೋ ಅಷ್ಟು ನಮ್ಗೆ ಸಾಕಾಗತ್ತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಆಶಾ, ಅಮ್ಮ ಯಾವಾಗ್ಲೂ ಹೇಳ್ತಿದ್ರಲ್ವಾ, ಆಸೆ ದುಃಖಕ್ಕೆ ಮೂಲ ಅಂತ. ಆಮೇಲೆ ನಾವು ಖಂಡಿತವಾಗ್ಲೂ ದುರಾಸೆ ಪಡಬಾರ್ದು.
ಖಂಡಿತವಾಗ್ಲೂ ಸರಿಯಾಗಿ ಹೇಳ್ದೆ. ಈಗ ನೀವಿಬ್ರು ಮರ್ತ್ ಬಿಡಿ ನಮಗೆ ಆ ಜಾದುವಿನ ಇಡ್ಲಿ ಕುಕ್ಕರ್ ಸಿಕ್ಕಿತ್ತು ಅನ್ನೋದನ್ನ, ಆಮೇಲೆ ಖುಷಿಯಾಗಿರಿ. ಹಲವು ವರ್ಷಗಳ ಕೆಳಗೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಇಬ್ಬರು ವ್ಯಕ್ತಿಗಳು ವಾಸಿಸುತ್ತಿದ್ದರು. ಅವರು ಅಕ್ಕಪಕ್ಕ ಮನೆಯವರಾಗಿದ್ದರು. ಅವರಿಬ್ಬರ ಹೆಸರು ಮನು ಹಾಗೂ ದಾನು. ಅವರಿಬ್ಬರು ನದಿಯ ತೀರದಲ್ಲಿರುವ ಚಿಕ್ಕ ಚಿಕ್ಕ ಗುಡಿಸಿಲಿನಲ್ಲಿ ವಾಸಿಸುತ್ತಿದ್ದರು. ಅವರಿಬ್ಬರು ಅವರವರ ಹೆಂಡತಿಯರ ಜೊತೆ ವಾಸಿಸುತ್ತಿದ್ದರು. ಇಬ್ಬರೂ ಸಹ ಅವರಿಗೆ ಚಿಕ್ಕ ಚಿಕ್ಕ ಕೊಠಡಿಗಳನ್ನು ನಿರ್ಮಿಸಿಕೊಂಡಿದ್ದರು. ಮನು ಬಡತನದ ಕಾರಣದಿಂದ ದುಃಖಿತನಾಗಿರುತ್ತಿದ್ದ. ಸಾಮಾನ್ಯವಾಗಿ ಅವರು ಹಸಿವಿನಿಂದ ಇರುತ್ತಿದ್ದರು. ಆದುದರಿಂದ ಅವರು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ಹೀಗೆ ಒಂದು ದಿನ ಒಂದು ಮರದ ದೇವರು ಅವನ ಪೂಜೆಯಿಂದ ಸಂತಸಗೊಂಡು ಅವನ ಬಳಿ ಪ್ರತ್ಯಕ್ಷರಾದರು. ಹೇಳು, ನಿನಗೇನ್ ಬೇಕು ಒಳ್ಳೆ ಮನುಷ್ಯನೇ? ದೇವರೇ, ನೀನ್ ನನ್ನ ಪ್ರಾರ್ಥನೆಗಳನ್ನ ಕೇಳಿಸ್ಕೊಂಡ್ ಬಿಟ್ಟ್ಯಾ? ನೀನೊಬ್ಬ ಒಳ್ಳೆ ಮನುಷ್ಯ, ಆದ್ರೆ ಬೇಗ ಹೇಳು ನಿನಗೇನ್ ಬೇಕು ಅಂತ. ನಾನು ಶ್ರೀಮಂತನಾಗ್ಬೇಕು ಭಗವಂತ. ನಿಜಾನಾ? ಆದ್ರೆ ನೆನ್ಪಿಟ್ಕೋ, ಶ್ರೀಮಂತ್ಗೆ ಅಷ್ಟು ಸುಲಭವಾಗಿ ಬರಲ್ಲ. ನಾನ್ ನಿನಗೆ ಹೇಳಲ್ಲ ನಿನಗೆ ಶ್ರೀಮಂತ್ಗೆ ಹೇಗ್ ಸಿಗುತ್ತೆ ಅಂತ, ಅದನ್ನ ನೀನೇ ಹುಡುಕೋಬೇಕಾಗುತ್ತೆ. ಆಯ್ತು ಭಗವಂತ, ನಿಮಗೆ ತುಂಬಾ ತುಂಬಾ ಧನ್ಯವಾದ. ಮನುವಿನ ಮನೆ ಅಂಗಳದ ಮುಂದೆ ತುಂಬಾ ಉದ್ದುದ್ದವಾದ ತೆಂಗಿನ ಮರಗಳು ಬೆಳೆದಿದ್ದವು. ಆದರೆ ಅವನು ಆ ತೆಂಗಿನ ಮರಗಳ ಬಗ್ಗೆ ಗಮನ ಹರಿಸಿರಲಿಲ್ಲ. ನೋಡಿ, ಆದಷ್ಟು ಬೇಗ ಈ ತೆಂಗಿನಕಾಯಿಗಳನ್ನ ನೀವು ತೆಗೆದು ತಗೊಂಡ್ ಹೋಗಿ, ಅದನ್ನ ಮಾರ್ಕೊಂಡ್ ಬನ್ನಿ. ಅದರಿಂದ ನಮ್ಗೆ ದುಡ್ಡು ಸಿಗುತ್ತೆ. ಓ ಶ್ರೀಮತಿ, ಈಗ ನಾವಿನ್ಯಾವತ್ತು ತೆಂಗಿನಕಾಯಿಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಷ್ಟರಲ್ಲೇ ನಾವು ಶ್ರೀಮಂತರಾಗ್ತಾ ಇದ್ದೀವಿ, ನೋಡ್ತಾ ಇರು ಅಷ್ಟೇ. ಆದರೆ ಮನುಗೆ ತಿಳಿದಿರಲಿಲ್ಲ, ಭಗವಂತನು ನೀಡಿದ ವರ ತೆಂಗಿನಕಾಯಿಗಳಲ್ಲಿತ್ತು ಎಂದು. ಈ ಮೂಲಕವೇ ಭಗವಂತನು ಅವನಿಗೆ ಪರೀಕ್ಷೆಯನ್ನು ನೀಡಿದ. ಆಹ್, ಏನ್ ಆಶ್ಚರ್ಯ! ನಿನ್ನೆ ತನಕ ಎಷ್ಟು ಚಿಕ್ಕ ಚಿಕ್ಕದಾಗಿತ್ತು, ಇವತ್ತು ಈ ತೆಂಗಿನಕಾಯಿ ಎಲ್ಲ ಎಷ್ಟು ದೊಡ್ಡದಾಗಿದಾವೆ ನೋಡಿ. ನಿಮ್ಗೂ ಹಾಗೆ ಅನ್ಸುತ್ತಾ? ನಿಜನಾ? ನಿಜವಾಗ್ಲೂ ಇವು ಹಣ್ಣಾಗ್ಬಿಟ್ಟಿದಾವ? ಹಾ, ನೀವು ಮೇಲ್ಗಡೆ ಹೋಗಿ ಕಾಯನ್ನ ಕಿತ್ಕೊಂಡ್ ಬನ್ನಿ, ಆಮೇಲೆ ಮಾರ್ಕೆಟಿಗೆ ಹೋಗಿ ಅದನ್ನ ಮಾರ್ಬಿಡಿ. ಇವತ್ತೇ ಮಾಡ್ಬೇಕಾ? ಇವತ್ತು ಮನ್ಸಿಲ್ಲ. ಆದ್ರೆ ತೆಂಗಿನಕಾಯಿನ ಜಾಸ್ತಿ ದಿನ ಅಲ್ಲೇ ಬಿಡೋದು ಒಳ್ಳೇದಲ್ಲ, ಗೊತ್ತಾಯ್ತಾ ನಿಮ್ಗೆ? ಇಲ್ಲ, ಇವತ್ತು ನನಗೆ ಕೆಲ್ಸ ಮಾಡೋ ಮನ್ಸ್ ಇಲ್ಲ. ಈ ತೆಂಗಿನಕಾಯಿಗಳು ಏನ್ ಓಡೋಗ್ತಾವ? ನಾಳೆ ಮಾಡ್ತೀನಿ ಬಿಡು. ಹಾ, ಇರ್ಲಿ ಬಿಡಿ. ಇವತ್ತಿನ ತನಕ ಸೋಮಾರಿ ಗಂಡಸಿಂದ ಯಾರಾದ್ರೂ ಕೆಲ್ಸ ಮಾಡಿಸ್ಕೊಳಕ್ ಆಗಿದ್ಯಾ? ಆದರೆ ಮನು ಅವನ ಸೋಂಬೇರಿತನವನ್ನು ತೋರುತ್ತಿರುವಾಗ ಅದೇ ರಾತ್ರಿ ದಾನು ತನ್ನ ಮನೆ ಅಂಗಳದಲ್ಲಿ ಕುಳಿತಿದ್ದ. ಬೆಳದಿಂಗಳಾಗಿ ಇಂಥ ರಾತ್ರಿಗಳಲ್ಲಿ ಚಮತ್ಕಾರಗಳು ನಡೆಯುತ್ತೆ. ಅದೇ ತರ ನನ್ ಜೊತೆನು ಏನಾದ್ರೂ ಚಮತ್ಕಾರ ನಡೆದ್ಬಿಟ್ರೆ ಚಂದ. ಅದೇ ತರ ನನಗೂ ಇವತ್ತು ರಾತ್ರಿ ಏನಾದ್ರೂ ಒಂದು ಅದ್ಭುತ ಸಿಕ್ಬಿಡ್ಬೇಕು. ಇದೇನು ಆ ತೆಂಗಿನಕಾಯಿ ಇಷ್ಟೊಂದ್ ಹಣ್ಣಿಗ್ ಬಂದ್ಬಿಟ್ಟಿದೆ? ಇದ್ರ ಒಳಗಂತೂ ತುಂಬಾ ಸಿಹಿ ನೀರು ಸಿಗುತ್ತೆ. ವಾ ವಾ ವಾ, ಎರಡೆರಡು ಎಳ್ನೀರು, ಎರಡು ನನ್ನ ಮನೆ ಅಂಗಳದಲ್ಲೇ ಬಂದ್ಬಿದ್ವಲ್ಲಪ್ಪ, ಎರಡು ನನ್ವೇ ಈಗ. ಬಿಡು ಹೋಗ್ಲಿ, ಮನುಗೆ ಗೊತ್ತೇ ಆಗಲ್ಲ. ನೀ ನನಗಾಗೇನ್ ತಂದಿದ್ಯ? ತೆಂಗಿನಕಾಯ? ಹೌದು ಶ್ರೀಮತಿ, ಇವೆರಡು ಮನು ಅವರ ಮರದಿಂದ ಬಿದ್ದಿದೆ. ಇವು ನಮ್ಮನೆ ಅಂಗಳದಲ್ಲಿ ಬಂದು ಬಿದ್ದಿದ್ವು. ನಾವು ಅವ್ರಿಗಿದನ್ನ ಹೇಳೋದ್ ಬೇಡ. ಯಾಕೆ? ನಮ್ಮನೆ ಅಂಗಳದಲ್ಲಿ ಬಿದ್ದಿರೋ ಎಳ್ನೀರು ನಮ್ವೇ ಅಲ್ವಾ? ಹೋಗು, ಈ ಎಳ್ನೀರ್ನ ಕೊಚ್ಕೊಂಡ್ ಬಾ.
ನಾನು ತಂಪಾದ ಎಳ್ನೀರು ಕುಡಿಯೋದಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಇದೇನಿದು? ಓ ಭಗವಂತ, ಇದು ಬಂಗಾರದ ನಾಣ್ಯ. ಈ ತೆಂಗಿನಕಾಯಿಯಲ್ಲಿ ಬಂಗಾರದ ನಾಣ್ಯ ಇದೆಯಲ್ಲಪ್ಪ. ನನಗೆ ನಂಬಿಕೆ ಇತ್ತು ಏನೋ ಚಮತ್ಕಾರ ಆಗುತ್ತೆ ಅಂತ. ಬೇಗ ಇನ್ನೊಂದು ತೆಂಗಿನಕಾಯಿ ಒಡಿಯೇ. ಎರಡು ತೆಂಗಿನಕಾಯಿಯಲ್ಲಿ ಎರಡು ಚಿನ್ನದ ನಾಣ್ಯಗಳು. ನಾನು ಎಂತ ಅದೃಷ್ಟವಂತ. ನನಗಂತೂ ಇವಾಗ ಅರ್ಥ ಆಗೋಗಿದೆ, ಆ ತೆಂಗಿನ ಗಿಡದಲ್ಲಿ ಪ್ರತಿ ತೆಂಗಿನಕಾಯಿಯಲ್ಲೂ ಚಿನ್ನದ ನಾಣ್ಯ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಆ ಎಲ್ಲಾ ನಾಣ್ಯಗಳು ನಮಗ್ ಸಿಕ್ಕ್ರೆ ನಾವೆಷ್ಟು ಶ್ರೀಮಂತರಾಗ್ತೀವಿ ಅಂತ ಅಲ್ವಾ? ನೀನ್ ನೋಡ್ತೀರೇ ಶ್ರೀಮತಿ, ಆ ಮನುಗೆ ಯಾವತ್ತೂ ತಿಳಿಯೋದಿಲ್ಲ ತನ್ನ ಮರದ ತೆಂಗಿನಕಾಯಿಯಲ್ಲಿ ಏನಿತ್ತು ಅಂತ. ನಿನ್ ಗಂಡನ್ ತಿಳುವಳಿಕೆ ಮೇಲೆ ಗರ್ವ ಆಗತ್ತೆ ನೋಡ್ತಿರು. ಅರೆ ಮನು, ಎಂತ ಒಳ್ಳೆ ಬೆಳಗಿನ ಜಾವ ಅಲ್ವಾ? ಹೌದು ದಾನು, ನಿನ್ನ ಮರದಲ್ಲಿನ ತೆಂಗಿನಕಾಯಿ ಹಣ್ಣಾಗ್ಬಿಟ್ಟಿದಾವೆ ಅನ್ಸುತ್ತೆ. ನೀನ್ ಅವುಗಳನ್ನ ಮರದಿಂದ ಇಳಿಸ್ತಿದ್ಯಾ? ಗೊತ್ತಿಲ್ಲ ಕಣಪ್ಪ, ಇವತ್ತಂತೂ ಕೆಲ್ಸ ಮಾಡೋ ಮನ್ಸಿಲ್ಲ. ದಾನು ಅಣ್ಣ, ನನ್ ಗಂಡ ಈ ತೆಂಗಿನಕಾಯಿನ ಕೀಳೋಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಗೊತ್ತು ನನ್ ಗಂಡ ಎಷ್ಟು ಸೋಮಾರಿ ಅಂತ ಅಲ್ವಾ? ಚಿಂತೆ ಮಾಡ್ಬೇಡಮ್ಮ, ಎಲ್ಲರಿಗೂ ತೆಂಗಿನ ಇಷ್ಟು ಉದ್ದನ ಮರದ ಮೇಲೆ ಹತ್ತೋಕೆ ಧೈರ್ಯ ಸಾಕಾಗಲ್ಲ. ನಿನ್ ಗಂಡನ್ಗೆ ಭಯ ಅನ್ಸುತ್ತೆ. ಬೇಕು ಅಂದ್ರೆ ನಾನೇ ಮರದಿಂದ ಇಳಿಸ್ತೀನಿ, ಬೇಕಾದ್ರೆ ನಿನ್ ಪರವಾಗಿ ನಾನೇ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡ್ಕೊಂಬರ್ತೀನಿ, ಆಮೇಲೆ ದುಡ್ಡು ತಂದು ನಿನ್ ಕೈಗೆ ಕೊಡ್ತೀನಿ. ನೀನ್ ನಿಜವಾಗ್ಲಿ ಇದನ್ ಮಾಡ್ತೀಯಾ? ಹಾ ಮಾಡ್ತೀನಿ, ನನಗೇನು ತೊಂದ್ರೆ ಇಲ್ಲ. ನೀನ್ ಬೇಕು ಅಂದ್ರೆ ನಾನು ನಿನ್ನ ಮರವನ್ನೇ ಕೊಂಡ್ಕೊಂಡು ಬಿಡ್ತೀನಿ. ಆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಮನು? ನಾನ್ ನಿನ್ ತಲೆನೋವನ್ನೆಲ್ಲ ನಿವಾರಿಸ್ತಾ ಇದ್ದೀನಿ, ಹಾಗೆ ನಿನಗೆ ಸಮಯಕ್ಕೆ ತಕ್ಕಂತೆ ನಿನ್ ಹಣನು ಸಿಗುತ್ತೆ. ಇಲ್ಲಪ್ಪ, ನಾನ್ ನನ್ ಮರನ ಮಾರಲ್ಲ, ಕ್ಷಮಿಸ್ಬಿಡಪ್ಪ. ನಮ್ ತಾತ ನೆಟ್ಟಿರೋ ಮರ ಅದು, ನಿನಗ್ ನೆನ್ಪಿರ್ಬೇಕಲ್ವಾ? ಹೋಗ್ಲಿ ಬಿಡಪ್ಪ, ಹೋಗ್ಲಿ. ಈ ತೆಂಗಿನಕಾಯಿಗಳನ್ನ ಯಾರಿಗೂ ಕೊಡಬೇಡ, ಇಷ್ಟಂತೂ ಮಾಡಪ್ಪ. ಸರಿ ಅಲ್ವಾ? ಇಷ್ಟಾದ್ರೂ ಮಾಡಪ್ಪ ನನಗೋಸ್ಕರ. ಆಯ್ತಪ್ಪ, ನಿನಗ್ ಮಾತ್ ಕೊಡ್ತೀನಿ ನಾನು, ನಡಿ ಕೈ ಮಿಲಾಯಿಸೋಣ. ಇದೇ ತರ ದಾನು ಹಾಗೂ ಅವನ ಕುಟುಂಬ ಸೋಂಬೇರಿ ಮನುವಿಗೆ ಮೋಸ ಮಾಡುತ್ತಿದ್ದರು. ದಾನು ಮರವನ್ನತ್ತಿ ತೆಂಗಿನಕಾಯಿಗಳನ್ನು ಕದಿಯುತ್ತಿದ್ದ, ಹೀಗೆ ಅವುಗಳನ್ನು ಸಂತೆಯಲ್ಲಿ ಮಾರುವ ನಾಟಕ ಮಾಡುತ್ತಿದ್ದ. ಆದರೆ ನಿಜವಾಗಿಯೂ ಅವನು ತೆಂಗಿನಕಾಯಿಗಳನ್ನು ತನ್ನ ಮನೆಯೊಳಗೆ ಕೊಂಡೊಯ್ಯುತ್ತಿದ್ದ ಮತ್ತು ನಿಜವಾಗಿಯೂ ಪ್ರತಿಯೊಂದು ತೆಂಗಿನಕಾಯಿಗಳಲ್ಲಿ ಒಂದೊಂದು ಚಿನ್ನದ ನಾಣ್ಯಗಳು ದೊರಕುತ್ತಿದ್ದವು. ಮತ್ತು ಈ ರೀತಿ ಮನುವಿಗೆ ಮೋಸ ಮಾಡುತ್ತಾ ದಾನು ಹಾಗೂ ಅವನ ಹೆಂಡತಿ ಶ್ರೀಮಂತರಾಗುತ್ತಿದ್ದರು. ಆ ಚಮತ್ಕಾರಿ ಮರ ತೆಂಗಿನಕಾಯಿಗಳನ್ನು ನೀಡುತ್ತಾ ಇತ್ತು, ದಾನು ಅವುಗಳನ್ನು ಮಾರುತ್ತಿದ್ದ. ಹೀಗೆ ಅವನ ಮನೆ ದೊಡ್ಡದಾಗಿ ಬೆಳೆಯುತ್ತಾ ಹೋಯಿತು. ಹೀಗೆ ಅವನು ಆ ಹಳ್ಳಿಯ ಅತಿ ದೊಡ್ಡ ಶ್ರೀಮಂತನಾಗಿ ಬೆಳೆಯುತ್ತಾ ಹೋದ. ಈ ಕಡೆ ಮನುವಿಗೆ ಯಾವುದೇ ತರಹದ ಕಲ್ಪನೆಯೂ ಇರಲಿಲ್ಲ. ಸ್ವಲ್ಪ ಹಣ ಗಳಿಸುವುದರಲ್ಲೇ ಖುಷಿಯಾಗಿದ್ದ. ಅದನ್ನು ಅವನು ದಾನುವಿಗೆ ತೆಂಗಿನಕಾಯಿಗಳನ್ನು ಮಾರಿ ಪಡೆಯುತ್ತಿದ್ದ. ಆದರೆ ಮನುವಿನ ಹೆಂಡತಿ ತುಂಬಾ ಬುದ್ಧಿವಂತಳಾಗಿದ್ದಳು. ಹೀಗೆ ಒಂದು ದಿನ ದಾನು ಮತ್ತೆ ಅವನ ಹೆಂಡತಿ ಎಷ್ಟು ಶ್ರೀಮಂತರಾಗಿದ್ದಾರೆ, ಇಷ್ಟು ದುಡ್ಡು ಹೇಗ್ ಬಂತು ಅವ್ರ ಹತ್ರ, ಏನ್ ಆಕಾಶದಿಂದ ಉದುರ್ತಾ ಇದೆಯಾ? ಅವನು ಕಷ್ಟಪಟ್ಟು ದುಡಿತಾನ ಕಣೆ, ಹೋಗ್ಲಿ ಬಿಡು. ಇವಾಗ ನಾವು ಬೇರೆಯವರ ಅದೃಷ್ಟದ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬಾರದು ಕಣೆ. ನನಗೆ ಹೊಟ್ಟೆ ಉರಿ ಏನಿಲ್ಲ, ಆದ್ರೆ ಎಂಥ ಕೆಲ್ಸ? ನಾನವರು ಬೇರೆ ಯಾವ ಕೆಲ್ಸಾನು ಮಾಡೋದ್ ನೋಡೇ ಇಲ್ಲ, ನಮ್ಮ ತೆಂಗಿನಕಾಯಿಗಳನ್ನ ಮಾರೋದ್ ಬಿಟ್ಟು. ಆದ್ರೆ ನಿಜವಾಗ್ಲೂ ಅವರು ತುಂಬಾನೇ ಶ್ರೀಮಂತರಾಗಿದ್ದಾರೆ. ಆದ್ರೆ ಅವರು ನಮ್ಮ ತೆಂಗಿನಕಾಯಿಗಳನ್ನೇ ಏನಕ್ ಮಾರ್ಬೇಕು ಹೇಳಿ? ಆದ್ರೆ ಇದಂತೂ ಒಳ್ಳೆ ವಿಚಾರ ಅಲ್ವೇನೆ ಅಲ್ವಾ? ನನಗನ್ಸುತ್ತೆ ಇದ್ರಲ್ಲಿ ಏನೋ ಇದೆ. ನಮ್ಮ ತೆಂಗಿನಕಾಯಿಗಳನ್ನ ಮಾರಕ್ ಶುರು ಮಾಡ್ದಾಗಿಂದಾನೆ ಅವರು ಇಷ್ಟು ಶ್ರೀಮಂತರಾಗಿರೋದು. ನೀವು ಸೋಮಾರಿತನನ ಬಿಟ್ಟು ಹೋಗಿ ತೆಂಗಿನಕಾಯಿನ ಕೀಳಿ.
ನಿನ್ನ ತಲೆಯಲ್ಲಿ ಒಂದು ಸಲ ಏನಾದ್ರೂ ಬಂದು ಕೂತ್ಕೊಂತು ಅಂದ್ರೆ ದೇವ್ರು ಅದ್ರನ್ನ ಅಳಸಕ್ ಆಗಲ್ಲ ನೋಡು. ಸರಿ ಬಿಡು, ಇವತ್ ರಾತ್ರಿ ಹೋಗಿ ನೋಡ್ತೀನಿ ಅದೇನು. ಅವರಿಬ್ರು ಅಲ್ಲಿದ್ದಾರೆ, ಬನ್ನಿ ನೋಡೋಣ ಅವ್ರ ಏನ್ ಮಾಡ್ತಿದ್ದಾರೆ ಅಂತ. ನನಗ್ಯಾಕೋ ವಿಚಿತ್ರ ಅನಿಸ್ತಿದೆ ಕಣೆ. ಬಾಯಿ ಮುಚ್ಕೊಂಡು ಕೇಳಿ. ನನಗನ್ಸುತ್ತೆ ನಾವೀಗ ಒಂದು ದೊಡ್ಡ ಮನೆನ ಖರೀದಿ ಮಾಡ್ಬೇಕು. ಈ ಊರಿಂದ ಆಚೆ ನಗರಕ್ಕೆ ತುಂಬಾ ಹತ್ರ. ತಗೋಳಣ ತಗೋಳಣ, ಸ್ವಲ್ಪ ನಿಧಾನ ಮಾಡು ರಾಣಿ. ಈಗ ಹೋಗು, ಇವತ್ತಿನ ತೆಂಗಿನಕಾಯಿಗಳನ್ನ ತಗೊಂಡ್ ಬಾ, ನೋಡೋಣ ಇವತ್ತು ಎಷ್ಟು ಗಳಿಸಿದೀವಿ ನಾವು ಅಂತ. ಆಯ್ತು. ನೋಡಿದ್ರ ನೀವು, ನಮ್ಮ ತೆಂಗಿನಕಾಯಿಗಳಲ್ಲಿ ಚಿನ್ನದ ನಾಣ್ಯಗಳಿವೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಇವರಿಷ್ಟು ಶ್ರೀಮಂತರಾಗೋಕೆ ಹೇಗ್ ಸಾಧ್ಯ ಅಂತ. ಹೌದಾ? ಹಾಗಾದ್ರೆ ಇದೆಲ್ಲ ನಮ್ದೇ ಕಣೆ. ನಾನ್ ಈಗ್ಲೇ ಹೋಗಿ ಕೇಳ್ತೀನಿ ಇರು. ದಾನು, ನೀನು ಮೋಸಗಾರ. ಹಾಗಾದ್ರೆ ನೀನು ಈ ತರ ಶ್ರೀಮಂತ ಅದೇನು? ನನ್ನ ತೆಂಗಿನಕಾಯಿಂದ ಚಿನ್ನದ ನಾಣ್ಯ ಕದ್ದು ಕದ್ದು. ಅಯ್ಯೋ, ನನಗೇನು ಅರ್ಥ ಆಗ್ತಿಲ್ಲ, ನೀನ್ ಏನ್ ಹೇಳ್ತಿದ್ಯ ಅವನು? ನಾನು ಎಲ್ಲ ನೋಡಿದ್ದೀನಿ, ಸುಳ್ಳು ಹೇಳ್ಬೇಡ. ನಿನ್ನ ಎಲ್ಲ ಸಂಪತ್ತು ನಂದೇ ಮೋಸಗಾರ. ಸುಮ್ನೆ ಏನೇನೋ ಮಾತಾಡ್ಬೇಡ, ಮೊದ್ಲು ನನ್ನ ಮನೆಯಿಂದ ಆಚೆ ಹೋಗು. ನಾನು ನಿನ್ನ ತೆಂಗಿನಕಾಯಿಗಳನ್ನ ಖರೀದಿ ಮಾಡಿದ್ದೀನಿ, ಹಾಗಾದ್ರೆ ಅದ್ರೊಳಗಿರೋದೆಲ್ಲ ನಂದೇ ತಾನೇ? ಇಲ್ಲ, ಇದು ಸರಿಯಲ್ಲ. ಆ ಚಿನ್ನದ ನಾಣ್ಯಗಳೆಲ್ಲ ನನಗ್ ಸೇರಿತ್ತು. ಯೋಚನೆ ಮಾಡ್ಬೇಡ, ನೀನು ಮತ್ತೆ ದೇವ್ರಲ್ಲಿ ಬೇಡ್ಕು, ದೇವ್ರ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಆ ರಾತ್ರಿ ಅವನು ಕಠಿಣವಾದ ಪ್ರಾರ್ಥನೆಯನ್ನು ಮಾಡಿದ. ತುಂಬಾ ಸಮಯದ ನಂತರ ದೇವರು ಅವನಿಗೆ ಮತ್ತೆ ಪ್ರತ್ಯಕ್ಷರಾದರು. ಏನಾಯ್ತು ಮನು? ನಾನು ಪ್ರತಿ ಸಲ ಈ ತರ ಬರಕಾಗಲ್ಲ. ಜಗತ್ತಲ್ಲಿ ನಿನ್ ಹಾಗೆ ತುಂಬಾ ಜನ ಇದ್ದಾರೆ, ನಿನ್ ಹಾಗೆ ನನ್ ಕೃಪೆ ಬೇಡೋರು. ಹೇ ಭಗವಂತ, ನೀವು ನನ್ ಸಹಾಯ ಮಾಡ್ಲೇಬೇಕು. ದಾನು ನನ್ನ ಚಿನ್ನದ ನಾಣ್ಯಗಳನ್ನ ಕದೀತಾನೆ ಇದ್ದಾನೆ. ಇದೆಲ್ಲ ನನಗ್ ಗೊತ್ತು, ನಾನೆಲ್ಲ ನೋಡಿದೀನಿ. ಆದ್ರೆ ಇದ್ರಲ್ಲಿ ನಾನು ಏನೂ ಮಾಡಕ್ಕಾಗಲ್ಲ. ಇದೆಲ್ಲ ನಿನ್ನ ಆಲಸ್ಯದ ಫಲಿತಾಂಶ. ಈಗೇನ್ ನಡೀತೋ ನಡೆದೋಯ್ತು. ಆದ್ರೆ ಭಗವಂತ. ಆಯ್ತು ಮನು, ನೀನು ಒಳ್ಳೆ ಮನುಷ್ಯ ಆದ್ರಿಂದ ನಾನ್ ನಿನಗೆ ಸಹಾಯ ಮಾಡ್ತೀನಿ. ಆದ್ರೆ ನೀನ್ ನನಗೆ ಪ್ರಮಾಣ ಮಾಡ್ಬೇಕು, ನೀನ್ ಇನ್ಮೇಲೆ ಶ್ರಮ ಪಟ್ಟು ದುಡಿದು ಬದುಕ್ತೀನಿ ಅಂತ. ಪ್ರಮಾಣ ಮಾಡ್ತೀನಿ. ನೀನು ಇನ್ಮೇಲೆ ನಿನ್ ಮರಗಳನ್ನ ನೀನೇ ಹತ್ತುತ್ತೀಯ? ಸರಿ ಭಗವಂತ, ಮಾಡ್ತೀನಿ. ಆದ್ರೆ ನಾನ್ ಆ ದಾನುಗೆ ಬುದ್ಧಿ ಕಲಿಸ್ಬೇಕು ಅಂತ ಇದ್ದೀನಿ ಭಗವಂತ. ಚಿಂತೆ ಮಾಡ್ಬೇಡ, ಅವನೊಬ್ಬ ಮೋಸಗಾರ, ಅವನ್ ಮಾಡಿದ ಪಾಪಕ್ಕೆ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಆ ದಿನ ರಾತ್ರಿಯೂ ಇನ್ಮೇಲೆ ಮನು ನನಗೆ ತೆಂಗಿನಕಾಯಿ ಮಾರಲ್ಲ, ನಾನಂತೂ ಇನ್ಮೇಲೆ ಕಳ್ತನಾನೇ ಮಾಡಬೇಕು. ಲೇ ಶ್ರೀಮತಿ, ಬೇಗ ಬಾರೆ, ನಾನು ತೆಂಗಿನಕಾಯಿ ತಂದಿದ್ದೀನಿ, ಬೇಗ ತೆಗೆದ್ ನೋಡು ಬಾರೆ. ಇಲ್ಲಿ ತಗೊಂಡ್ ಬನ್ನಿ. ಏನಾಯ್ತು ಏನಾಯ್ತು? ಇಲ್ಲಿ ತೆಂಗಿನಕಾಯಿಯಲ್ಲಿ ಚೇಳಿದೆ, ನೋಡಿ ಬನ್ನಿ. ಅಯ್ಯೋ ದೇವ್ರೆ, ಓಡೆ ಓಡೆ ಶ್ರೀಮತಿ, ಓಡು ಓಡು ಬೇಗ. ಅಯ್ಯೋ ಈ ತರ ಮಾಡ್ಬೇಡ, ನಮ್ಮನ್ನ ಈ ಚೇಳುಗಳಿಂದ ಉಳಿಸು ಮನು. ನಾನ್ ಯಾಕೆ ಹಿಂಗ್ ಮಾಡ್ಲಿ? ಈ ತೆಂಗಿನಕಾಯಿಗಳೆಲ್ಲ ನಿನ್ನವೇ ಅಲ್ವಾ? ಆದ್ರೆ ನೀನೇನು ಹೇಳ್ತಿದ್ದೆ, ತೆಂಗಿನಕಾಯಿ ಒಳಗಿರೋದೆಲ್ಲ ನಿನಗೆ ಸೇರಿದ್ದು ಅಂತ ಅಲ್ವಾ? ಹಾಗಾದ್ರೆ ಬರ್ಲಾ ದಾನು, ಚೇಳುಗಳ ಜೊತೆ ಆರಾಮಾಗಿರು. ದಾನು ಹಾಗೂ ಅವನ ಹೆಂಡತಿಗೆ ಅವರು ಮಾಡಿದ ತಪ್ಪುಗಳ ಅರಿವಾಯಿತು. ಚೇಳುಗಳು ಅವರಿಗೆ ತುಂಬಾ ಹಿಂಸಿಸಿದವು. ಅವುಗಳು ಹೋದ ನಂತರ ಮನುವಿನ ಬಳಿ ಹೋಗಿ ಕ್ಷಮೆಯನ್ನು ಯಾಚಿಸಿದರು. ಅವರಲ್ಲಿದ್ದ ಸಂಪತ್ತುಗಳನ್ನು ಅವನಲ್ಲಿ ಹಂಚಿಕೊಂಡರು. ಎರಡು ಕುಟುಂಬಗಳು ತುಂಬಾ ಖುಷಿ ಖುಷಿಯಿಂದ ತಮ್ಮ ಜೀವನವನ್ನು ಸಾಗಿಸಿದರು. ಯಾವಾಗ ಅವರ ಬಳಿ ಹಣ ಹೆಚ್ಚಾಯಿತೋ ಅವರು ಉಳಿದಿರುವ ಚಿನ್ನದ ನಾಣ್ಯಗಳನ್ನು ಇತರ ಗ್ರಾಮಸ್ಥರಿಗೂ ಕೂಡ ಹಂಚುತ್ತಾ ಹೋದರು. ಎಲ್ಲಿಯವರೆಗೂ ತೆಂಗಿನ ಮರಗಳಿದ್ದವೋ ಅಲ್ಲಿಯವರೆಗೂ ಚಿನ್ನದ ನಾಣ್ಯಗಳು ದೊರಕುತ್ತಾ ಹೋದವು.
ಮುಂಬೈ ನಗರದ ಬಹಳ ಜನಜುಂಗುಳಿ ಪ್ರದೇಶದಲ್ಲಿ ಶಾಂತಾ ಇಡ್ಲಿ ಸ್ಟಾಲು ಇತ್ತು. ಬಹಳ ವರ್ಷಗಳಿಂದ ಶಾಂತಾ ಈ ಇಡ್ಲಿ ಸ್ಟಾಲಿಂದಾನೇ ಅವಳು ಮತ್ತೆ ಅವಳ ಮಗಳು ಜೀವನ ನಡೆಸ್ತಾ ಇದ್ರು. ಈಗ ಅವಳ ಮಗಳು ರಾಣಿ ಕೂಡ ದೊಡ್ಡವಳಾಗ್ಬಿಟ್ಟಿದ್ಲು. ಈಗ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಇಡ್ಲಿ ಮಾರ್ತಿದ್ರು. ಮೇಡಮ್, ಒಂದ್ ಪ್ಲೇಟ್ ಇಡ್ಲಿ ಸಾಂಬಾರ್ ಸ್ವಲ್ಪ ಜಾಸ್ತಿ ಹಾಕಿ ಹೇಳಿ. ಶಾಂತಾ ಅಕ್ಕ, ನನಗೂ ಒಂದ್ ಪ್ಲೇಟ್ ಇಡ್ಲಿ ಕೊಡು. ನಿಮ್ ಪ್ಲೇಟು ಮೊದ್ಲೇ ರೆಡಿ ಇದೆ. ಪ್ರತಿದಿನ ನಾನ್ ಬರೋದು ಮುಂಚೆನೆ ನೀವ್ ನನ್ ಪ್ಲೇಟ್ ಹೇಗ್ ರೆಡಿ ಇಟ್ಟಿರ್ತೀರಾ? ನಾನ್ ದೂರದಿಂದಾನೆ ನಿಮ್ಮನ್ನ ನೋಡ್ಬಿಡ್ತೀನಿ. ಈಗಂತೂ ಇಷ್ಟೊಂದ್ ವರ್ಷಗಳಾಗ್ಬಿಟ್ಟಿದೆ, ನನಗ್ ಗೊತ್ತು ನೀವು ಯಾವಾಗ ಬರ್ತೀರಾ ಅಂತ. ಒಳ್ಳೆ ಕೆಲ್ಸ, ನಿಮ್ ಇಡ್ಲಿ ತಿಂದು ನನ್ ಹೊಟ್ಟೆ ಎಷ್ಟು ತುಂಬೋಗುತ್ತೆ ಅಂದ್ರೆ ರಾತ್ರಿವರೆಗೂ ಹೊಟ್ಟೆ ಹಸಿಯೋದೇ ಇಲ್ಲ. ಮತ್ತೆ ನಾನು ಪೂರ್ತಿ ದಿನ ಎಲ್ಲಾರ್ ಮನೆಯಲ್ಲೂ ಕೆಲ್ಸ ಆರಾಮಾಗ್ ಮಾಡ್ತೀನಿ. ಒಳ್ಳೇದಾಯ್ತು. ಶಾಂತಾ ಅವರ ಹಳೆ ಗ್ರಾಹಕರನ್ನ ಬಿಡ್ತಾನೆ ಇರ್ಲಿಲ್ಲ. ಅವಳು ಎಲ್ಲರ ಹತ್ರ ಚೆನ್ನಾಗ್ ಮಾತಾಡ್ತಿದ್ಲು. ಮತ್ತೆ ಎಲ್ರಿಗೂ ಅವಳು ಇಡ್ಲಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವಳ ಸ್ಟಾಲ್ ಎದುರುಗಡೆ ಇನ್ನೂ ಎರಡು ಸ್ಟಾಲು ಓಪನ್ ಆಯ್ತು. ಒಂದ್ ಸ್ಟಾಲ್ ಅಲ್ಲಿ ಪಕೋಡ ಮಾರ್ತಿದ್ರು, ಇನ್ನೊಂದ್ ಸ್ಟಾಲ್ ಅಲ್ಲಿ ಸ್ಯಾಂಡ್ವಿಚ್. ಇವ್ರಿಬ್ರು ಇಲ್ಲೇ ಸ್ಟಾಲ್ ಹಾಕ್ಬೇಕಿತ್ತ? ಮುಂಬೈ ನಗರದಲ್ಲಿ ಸ್ಟಾಲ್ ಹಾಕಕ್ಕೆ ಜಾಗ ಸಿಕ್ಕಿದ್ರೆ ಅದೇ ದೊಡ್ಡ ವಿಷಯ. ಇವ್ರಿಬ್ರಿಗೂ ಸಿಕ್ಬಿಡ್ತು. ಈಗ ಅವರಿಬ್ರು ಅವ್ರವ್ರ ಬಿಸ್ನೆಸ್ ಶುರು ಮಾಡ್ಬಿಟ್ರಲ್ಲ. ಒಳ್ಳೆ ವಿಷಯ ಏನು ಅಂದ್ರೆ ಇವ್ರ ಯಾರು ಇಡ್ಲಿ ಸ್ಟಾಲ್ ಓಪನ್ ಮಾಡಿಲ್ಲ. ಆದ್ರೆ ಅಮ್ಮ, ಇವರಿಂದ ನಮ್ ಗ್ರಾಹಕರು ಕೂಡ ಇವ್ರ ಸ್ಟಾಲ್ಗೆ ಹೋಗ್ತಿದ್ದಾರೆ. ಹಾಗೇನಿಲ್ಲ, ಗ್ರಾಹಕರಿಗೆ ಅವ್ರ ಮನ್ಸೇನ್ ಹೇಳುತ್ತೋ ಅದನ್ ಮಾಡ್ತಾರೆ. ಅವ್ರಿಗೆ ಇವತ್ತು ಇಡ್ಲಿ ತಿನ್ಬೇಕು ಅಂತ ಅನ್ಸಿದ್ರೆ ಇಡ್ಲಿನೇ ತಿಂತಾರೆ. ಆದ್ರೆ ಅವ್ರಿಗೆ ಪಕೋಡ ತಿನ್ಬೇಕು ಅಂದ್ರೆ ಅವ್ರ ಇಡ್ಲಿ ತಿನ್ನೋದಿಲ್ಲ. ಗೊತ್ತಾಯ್ತಾ? ಆದ್ರೆ ಈ ಪಕೋಡೆ ಅವರು ಈ ಸ್ಯಾಂಡ್ವಿಚ್ ಅವರು ಇಲ್ದೇ ಇರೋವಾಗ ನಮ್ ವ್ಯಾಪಾರ ಎಷ್ಟ್ ಚೆನ್ನಾಗ್ ನಡೀತಿತ್ತಲ್ವಮ್ಮ? ಈಗ್ಲೂ ಚೆನ್ನಾಗೇ ನಡೆಯತ್ತೆ. ನಾವೇನಾದ್ರೂ ಬೇರೆ ತರದ್ ಮಾಡ್ಬೇಕು ಮಗಳೇ. ಈಗಿನ ಕಾಲದ ಯುವಕರಿಗೆ ಹೇಗೋ ಇಡ್ಲಿ ಇಷ್ಟನೇ ಆಗಲ್ಲ. ನಾವು ಆ ತರದ ಪದಾರ್ಥ ಹುಡುಕ್ಬೇಕು ಯುವಜನಕ್ಕೆಲ್ಲ ಇಷ್ಟ ಆಗುವಂತದ್ದು. ಅಮ್ಮ, ಮ್ಯಾಗಿ ಮಾರೋಣವಾ? ಅದನ್ನ ಆಗ್ಲೇ ಪಕ್ಕದ ರೋಡಲ್ಲಿ ಮಾರ್ತಿದಾರಲ್ಲ. ನಾವು ಪಾಪ ಅವ್ರ ಹೊಟ್ಟೆ ಮೇಲೆ ಹೊಡಿಯಕ್ಕಾಗತ್ತ ಹೇಳು. ಆದ್ರೆ ಅಮ್ಮ, ಮ್ಯಾಗಿಗಿಂತ ಜಾಸ್ತಿ ಯಾವ್ದು ವ್ಯಾಪಾರ ಆಗಲ್ಲ. ಏನಾದ್ರೂ ಒಂದು ಆಗೇ ಆಗುತ್ತೆ. ಇಲ್ಲಾಂದ್ರೆ ನಾವು ಸಾಧಾರಣ ಇಡ್ಲಿನ ಬೇರೆ ರೀತಿಯಲ್ಲಿ ಏನಾದ್ರೂ ಮಾಡಿದ್ರೆ, ವೆಜಿಟೇಬಲ್ ಇಡ್ಲಿ, ರವಾ ಇಡ್ಲಿ, ಇದನ್ನೆಲ್ಲ ನಾವು ಮಾರ್ತಿದೀವಲ್ಲಮ್ಮ. ಅದನ್ ಬಿಟ್ಟು ಬೇರೆ ಏನ್ ಮಾಡಬಹುದು? ನೀನ್ ಈಗ್ಲೇ ಹೇಳದ್ಯಲ್ಲ ಮ್ಯಾಗಿ ತುಂಬಾ ಓಡುತ್ತೆ ಅಂತ. ನಾವ್ ಯಾಕೆ ಮ್ಯಾಗಿನ ಇಡ್ಲಿಯಲ್ಲಿ ಮಿಕ್ಸ್ ಮಾಡಬಾರ್ದು? ಅಂದ್ರೆ ಮ್ಯಾಗಿ ಇಡ್ಲಿ? ಹೌದು, ಕರೆಕ್ಟ್ ಆಗಿ ಹೇಳ್ದೆ. ಗೊತ್ತಿಲ್ಲ ರುಚಿ ಹೇಗಿರುತ್ತೋ ಏನೋ, ಆದ್ರೆ ಚೆನ್ನಾಗ್ ಅನ್ಸ್ತಾ ಇದೆ. ಒಂದ್ಸರಿ ಮಾಡಿ ನೋಡೋಣಮ್ಮ. ಸರಿ. ರಾಣಿ ಒಂದು ಮ್ಯಾಗಿ ಪ್ಯಾಕೆಟ್ ತಗೊಂಡ್ಬರ್ತಾಳೆ. ಮತ್ತೆ ಅವಳು ಮ್ಯಾಗಿ ಮಾಡಿದ್ಲು. ಆಮೇಲೆ ಅವಳು ಇಡ್ಲಿ ತಟ್ಟೆಯಲ್ಲಿ ಸ್ವಲ್ಪ ಹಿಟ್ಟು ಹಾಕಿದ್ಲು. ಮತ್ತೆ ಮೇಲೆ ತುಂಬಾ ಮ್ಯಾಗಿ ಹಾಕಿದ್ರು. ಈ ರೀತಿ ಪೂರ್ತಿಯಾಗಿ ಮಾಡಿದ್ರು. ಮತ್ತೆ ಗ್ಯಾಸ್ ಆನ್ ಮಾಡಿದ್ರು. ಆಮೇಲೆ ಅಮ್ಮ ಮಗಳು ಇಬ್ರು ಮ್ಯಾಗಿ ಇಡ್ಲಿ ತಯಾರಾಗೋದಕ್ಕೆ ವೇಟ್ ಮಾಡ್ತಾ ಇದ್ರು. 7 ನಿಮಿಷ ಆದ್ಮೇಲೆ ರಾಣಿ ಆ ಮುಚ್ಚಳ ಓಪನ್ ಮಾಡಿದ್ಲು. ವಾಸನೆ ತುಂಬಾ ಚೆನ್ನಾಗ್ ಬರ್ತಿದ್ಯಲ್ಲ, ರುಚಿನೂ ಚೆನ್ನಾಗೇ ಇರುತ್ತೆ. ರಾಣಿ ಆ ಮ್ಯಾಗಿ ಇಡ್ಲಿ ತೆಗೆದ್ಲು. ಆಮೇಲೆ ಅಮ್ಮ ಮಗಳು ಇಬ್ರು ಅದನ್ನ ತಿಂದ್ರು. ರುಚಿಯಾಗೇನೋ ಇದೆ. ಆದ್ರೆ ನಾವಿದನ್ನ ಜನಕ್ಕೆ ರುಚಿ ತೋರಿಸ್ಬೇಕು. ಇದು ಹೊಸ ಪದಾರ್ಥ, ಇದನ್ನ ಯಾರು ಅವರೇ ಬಂದು ಕೇಳಲ್ಲ. ಮತ್ತೇನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ಒಂದ್ ಪ್ಲೇಟ್ ಇಡ್ಲಿ ತಗೊಂಡವ್ರಿಗೆ ಒಂದ್ ಮ್ಯಾಗಿ ಇಡ್ಲಿ ಫ್ರೀ ಕೊಡೋಣ. ಫ್ರೀ ಇಡ್ಲಿ ಟೇಸ್ಟ್ ಮಾಡಿದ್ಮೇಲೆ ಜನ ಮ್ಯಾಗಿ ಇಡ್ಲಿ ಆರ್ಡರ್ ಮಾಡ್ತಾರೆ. ಹೌದು, ಇದ್ ಸರಿಯಾಗಿದೆ. ರಾಣಿ ಇನ್ನು ಮ್ಯಾಗಿ ಮಾಡಿದ್ಲು, ಮತ್ತದ್ರಿಂದ ಮ್ಯಾಗಿ ಇಡ್ಲಿ ಮಾಡ್ತಿದ್ಲು. ಸ್ವಲ್ಪ ಹೊತ್ ಆದ್ಮೇಲೆ ಆ ವಯಸ್ಸಾಗಿರೋ ಹೆಂಗ್ಸು ಬಂದ್ಲು. ಶಾಂತಾ ದಿನ ಮಾಡೋ ತರ ಅವಳು ಇಡ್ಲಿ ಪ್ಲೇಟ್ ಕೊಟ್ಲು. ಮತ್ತೆ ಇವತ್ತು ಒಂದು ಮ್ಯಾಗಿ ಇಡ್ಲಿ ಕೂಡ ಇಟ್ಬಿಟ್ಲು. ಇದೇನ್ ಹೊಸದು? ಇದು ಮ್ಯಾಗಿ ಇಡ್ಲಿ. ಇವತ್ತಿಂದ ನಾವು ಈ ಇಡ್ಲಿನ ಫ್ರೀ ಕೊಡ್ತಾ ಇದೀವಿ. ಚೆನ್ನಾಗಿದೆ, ಚೆನ್ನಾಗಿದೆ.
ಆ ವಯಸ್ಸಾಗಿರೋ ಅಜ್ಜಿ ಮ್ಯಾಗಿ ಇಡ್ಲಿ ತಿಂದ್ಲು, ಮತ್ತೆ ಅವಳಿಗೆ ಅದು ಇಷ್ಟ ಆಯ್ತು. ವಾವ್, ಇದಂತೂ ಚೆನ್ನಾಗಿದೆ, ರುಚಿಯಾಗಿ ಕೂಡ ಇದೆ. ಇನ್ನೊಂದ್ ಸ್ವಲ್ಪ ಜನ ಇಡ್ಲಿ ಆರ್ಡರ್ ಮಾಡಿದ್ರು, ಮತ್ತೆ ಎಲ್ರ ಪ್ಲೇಟಲ್ಲೂ ಒಂದೊಂದು ಮ್ಯಾಗಿ ಇಡ್ಲಿ ಫ್ರೀ ಕೊಟ್ರು. ಈ ಹೊಸ ಇಡ್ಲಿ ತುಂಬಾ ಚೆನ್ನಾಗಿದೆ. ಮ್ಯಾಗಿ ಇಡ್ಲಿ ನಾನು ದಿನಾ ತಿನ್ಬೋದು. ಶಾಂತ ಸರಿಯಾಗಿ ಹೇಳಿದ್ಲು, ಎಲ್ರಿಗೂ ಮ್ಯಾಗಿ ಇಡ್ಲಿ ತುಂಬಾನೇ ಇಷ್ಟ ಆಗ್ತಿತ್ತು. ನನಗೆ ಒಂದ್ ಪ್ಲೇಟ್ ಎಕ್ಸ್ಟ್ರಾ ಈ ಮ್ಯಾಗಿ ಇಡ್ಲಿ ಕೊಡಿ. ನನಗೂ ಕೂಡ ಮ್ಯಾಗಿ ಇಡ್ಲಿ ಆರ್ಡರ್ಗಳು ಬರ್ತಿದ್ವು. ರಾಣಿ ಖುಷಿ ಖುಷಿಯಾಗಿ ಮ್ಯಾಗಿ ಇಡ್ಲಿ ಮಾಡ್ತಿದ್ಲು. ಎಲ್ರಿಗೂ ಈ ಹೊಸ ತರದ ಇಡ್ಲಿ ತುಂಬಾನೇ ಇಷ್ಟ ಆಗ್ತಿತ್ತು. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ರೂ ಮ್ಯಾಗಿ ಇಡ್ಲಿ ತಿನ್ನಕ್ಕೆ ಬರ್ತಾ ಇದ್ರು. ಸಂಜೆವರೆಗೂ ಶಾಂತ ಅವ್ರ ಸ್ಟಾಲ್ ಮುಂದ್ಗಡೆ ಬಹಳಷ್ಟು ಜನ ನಿಲ್ತಿದ್ರು. ಇಬ್ರು ಅಮ್ಮ ಮಗಳು ಬೇಗ ಬೇಗನೆ ಮ್ಯಾಗಿ ಇಡ್ಲಿ ಮಾಡಕ್ ಶುರು ಮಾಡಿದ್ರು, ಮತ್ತೆ ಗ್ರಾಹಕರು ತಿಂತಾ ಇದ್ರು. ಸಂಜೆ ರಾಣಿ ಸ್ಟಾಲ್ ಬಂದ್ ಮಾಡಿದಾಗ, ಅಮ್ಮ ಇವತ್ತಂತೂ ನಂಗೆ ತುಂಬಾ ಸುಸ್ತಾಯ್ತು, ಇನ್ಮೇಲೆ ನೀನು ಇದನ್ನ ರೂಢಿ ಮಾಡ್ಕೋ, ಇನ್ಮೇಲೆ ಈ ಕ್ರೌಡು ಕಡಿಮೆನೆ ಆಗಲ್ಲ. ಅಮ್ಮ, ನನಗಂತೂ ಅನ್ಸಿರ್ಲಿಲ್ಲ ಮ್ಯಾಗಿ ಇಡ್ಲಿ ಜನಕ್ಕೆ ಇಷ್ಟಿಷ್ಟ ಆಗುತ್ತೆ ಅಂತ. ನನಗ್ ಗೊತ್ತಿತ್ತು, ಯಾಕೆಂದ್ರೆ ಮ್ಯಾಗಿ ಎಲ್ರಿಗೂ ಇಷ್ಟ, ಮತ್ತೆ ನಾವು ಇಡ್ಲಿ ಒಳಗಡೆ ಮ್ಯಾಗಿ ಹಾಕಿದ್ವಿ, ಇದು ಹೊಸದು. ಹೌದಮ್ಮ. ಇಬ್ರು ಅಮ್ಮ ಮಗಳು ಸುಸ್ತಾಗಿ ಮನೆಗ್ ಹೋದ್ರು. ಬೆಳಗಿನ ಜಾವ ಅವ್ರು ಬರೋದಕ್ ಮುಂಚೆನೆ ಗ್ರಾಹಕರು ನಿಂತಿದ್ರು. ರಾಣಿ ಮತ್ತೆ ಶಾಂತ ಇಬ್ರು ಆಶ್ಚರ್ಯ ಪಟ್ರು, ಅವರಿಬ್ರು ದಿನ ಪೂರ್ತಿ ಮ್ಯಾಗಿ ಇಡ್ಲಿ ಮಾಡ್ತಿದ್ರು, ಗ್ರಾಹಕರು ತಿಂತಾ ಇದ್ರು. ಶಾಂತ ಸ್ವಲ್ಪ ಜನನ ಕೆಲ್ಸಕ್ಕೆ ಇಟ್ಕೊಂಡ್ಲು, ಗ್ರಾಹಕರು ಬರ್ತಾನೆ ಇದ್ರು. ಕೆಲವೇ ದಿನಗಳಲ್ಲಿ ಶಾಂತ ಅವಳು ಹೊಸ ಹೋಟೆಲ್ ಶುರು ಮಾಡಿದ್ರು, ಮ್ಯಾಗಿ ಇಡ್ಲಿ ಹೌಸ್. ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಬೇಗ ಇಷ್ಟೆಲ್ಲ ಆಗತ್ತೆ ಅಂತ. ನಮ್ ಮ್ಯಾಗಿ ಇಡ್ಲಿ ಐಡಿಯಾ ಕೆಲ್ಸ ಮಾಡ್ಬಿಡ್ತು, ಮತ್ತೆ ನಮ್ ಕಷ್ಟ ಕೂಡ. ಹೌದಮ್ಮ, ಶಾಂತ ಅವರ ಈ ಮ್ಯಾಗಿ ಇಡ್ಲಿ ಹೌಸ್ ಒಂದು ಕಾಲೇಜ್ ಹತ್ರ ಓಪನ್ ಆಗಿತ್ತು, ಮತ್ತೆ ಕಾಲೇಜ್ ನ ಎಲ್ಲ ಯುವಕರು ಮ್ಯಾಗಿ ಇಡ್ಲಿ ತಿನ್ನೋದಕ್ಕೆ ಅಲ್ಲೇ ಬರ್ತಿದ್ರು. ಶಾಂತ ಮತ್ತೆ ರಾಣಿ ಹಗಲು ರಾತ್ರಿ ಅಂದೇ ಪ್ರಾಫಿಟ್ ಮಾಡ್ಕೊಳ್ತಾ ಇದ್ರು. ಒಂದ್ ವರ್ಷ ಆದ್ಮೇಲೆ ಶಾಂತ ರಾಣಿ ಮದ್ವೆನ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಿದ್ಲು. ಶಾಂತ ಮಗಳಿಗೆ ಒಂದು ದೊಡ್ಡ ಮನೆ ಮತ್ತೆ ಎಷ್ಟೊಂದ್ ಸಾಮಾನ್ ಕೂಡ ಕೊಟ್ಲು. ಚಿಕ್ಕ ವಯಸ್ಸಿಂದ ಅವಳಿಗೆ ಕೊಡೋ ಆಸೆ ಇತ್ತು. ಇವತ್ತು ಶಾಂತ ಖುಷಿಯಾಗಿದ್ಲು. ನೀವ್ ಯಾಕೆ ಅಳ್ತಿದ್ದೀರಾ ಹುಚ್ಚಿ? ಇದು ಆನಂದ ಭಾಷಪ. ನಿನಗೆ ಚಿಕ್ಕ ವಯಸ್ಸಿಂದ ಎಲ್ಲ ಸುಖ ಕೊಡ್ಬೇಕು ಅಂತಿದ್ದೆ, ಆದ್ರೆ ನಿಮ್ಮಪ್ಪ ತೀರ್ ಹೋದ್ಮೇಲೆ ನಾನು ಜಾಸ್ತಿ ಏನು ಮಾಡಕ್ಕಾಗಿರ್ಲಿಲ್ಲ. ಅಮ್ಮ, ನೀವು ಬಹಳಷ್ಟು ಮಾಡಿದ್ದೀರಾ, ನೀವು ಇಷ್ಟೊಂದು ಯೋಚನೆ ಮಾಡ್ಬಿಡಿ. ಮತ್ತೆ ಕಡೆಯಲ್ಲಿ ಮ್ಯಾಗಿ ಇಡ್ಲಿಯಿಂದ ಶಾಂತ ಮತ್ತೆ ರಾಣಿಗೆ ಅವ್ರ ಖುಷಿ ಸಿಕ್ಕೇ ಬಿಡ್ತು.